Good evening, dear friends. A warm welcome to all of you here from Sri Aurobindo Society, Bangalore. Today we have with us T.S. Rajesh. Please come here to give a talk on culturing of distorted mind through Yoga Shastra. Well, friends, a few instructions. Please keep your mobiles in silent mode and write clearly in the Spectrum Visitors Register your name, address, phone number and email ID. With a short introduction of Sri T.S. Rajesh. Sri T.S. Rajesh is BSc, MSc, MPhil in Biotechnology and pursuing PhD in this field. He has established himself in the spiritual science field and also a yoga instructor course degree from S. Vyasa Institute. He is founder director of Sanatana Yoga Vigyan Kendra starting from May 2016 and a consultant scientist at Vashishth Academy of Advanced Studies and Research. He was invited as a speaker on culturing of distorted mind through yoga in 5th International Conference on Public Mental Health and Neurosciences 2018 at Cambodia. Also on yoga, meditation and aromatherapy in 4th International Conference on Public Mental Health and Neurosciences 2017 at Mumbai, India. He is Joint Secretary at Sarvasuman Association. He has published papers along with co-scientists in international conference like Life Enhancing Diet to Balance the Body and Mind, A Holistic Therapy of Ancient India for Mental Disorders, Yoga and Effective Cancer Management, a review, and has presented many papers in the field of biotechnology along with co-scientists in various international scientific journals. Well, with these few words, I hand over the session to him. Thank you. Distorted mind, chanchala manasu anta.
ಅಥವಾ ವಿಕ್ಷಿಪ್ತ ಮನಸ್ಸು ಅಂತ ಹೇಳ್ತಾರೆ, ಅಥವಾ ಚಂಚಲ ಮನಸ್ಸು ಅಂತ ಹೇಳ್ತಾರೆ. ಸೊ ಅಥವಾ ಈ ಚದುರು ಹೋಗಿರ್ತಲ್ಲ ಅದನ್ನು ಡಿಸ್ಟಾರ್ಟೆಡ್ ಮೈಂಡ್ ಅಂತ ಕರೀತಾರೆ. ಸೊ ಈ ಡಿಸ್ಟಾರ್ಟೆಡ್ ಮೈಂಡ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು, ಅಥವಾ ಈ ಪರ್ಟಿಕ್ಯುಲರ್ ಟಾಪಿಕ್ ಅನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಫಸ್ಟು ಯೋಗ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು, ಆಮೇಲೆ ಮನಸ್ಸು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು, ಮತ್ತೆ ಯೋಗ ಶಾಸ್ತ್ರದಲ್ಲಿ ಏನು ಹೇಳಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸೊ ಮೊದಲನೇದಾಗಿ ಯೋಗ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಣ. ಸೊ ನೋಡ್ತಾ ಇದ್ದೀರಾ ಎಲ್ಲರೂ ಯೋಗ ಮಾಡ್ತಾ ಇದ್ದಾರಾ? ಎಲ್ಲರೂ ಯೋಗ ಮಾಡ್ತಾ ಇದ್ದಾರಲ್ಲ, ಇಲ್ಲೂ ಯೋಗ ಮಾಡ್ತಾ ಇದ್ದಾರೆ, ಹೌದಾ? ಕೇಳಿದ್ರೆ ಇದು ಯೋಗ ವಿತ್ ಬಿಯರ್ ಒಂದೆರಡು ಮೂರು ವರ್ಷದ ಕೆಳಗಡೆ ಬೆಂಗಳೂರಲ್ಲೇ ನಡೆದಿತ್ತು. ಅದು ಗಲಾಟೆ ಆಗಿ ನಂತರ ಹೆಸರನ್ನ ಚೇಂಜ್ ಮಾಡಿ ಮತ್ತೆ ಎಂ ಜಿ ರೋಡಲ್ಲಿ ಮಾಡ್ಕೊಂಡು ಅದನ್ನ. ಬಟ್ ಯೋಗ ವಿತ್ ಬಿಯರ್ ಹೆಂಗಪ್ಪ ಯೋಗ ವಿತ್ ಬಿಯರ್ ಮಾಡೋದು ಅಂದ್ರೆ ಯಾವಾಗ ಒಂದು ಆಸನ ಮಾಡೋದು, ಆಸನ ಮಾಡಿ ಬಾಟ್ಲನ್ನ ಮುಂದೆ ಇಟ್ಕೊಳ್ಳೋದು, ಮುಂದೆ ಇಟ್ಕೊಂಡು ಒಂದೊಂದು ಸಿಪ್ ಸಿಪ್ ಒಂದೊಂದು ಸಿಪ್ ತಗೊಂಡು ಒಂದೊಂದು ಪೋಸ್ಟರ್ಗೆ ಒಂದೊಂದು ಸಿಪ್ ತಗೊಂಡು ಮಾಡುವಂಥದ್ದು ಯೋಗ ವಿತ್ ಬಿಯರ್, ಹೌದಾ? ಮತ್ತೆ ನೀವೆಲ್ಲಾದರೂ ನೀವು ಯೋಗ ಅಂತ ಹೋಗ್ಬಿಟ್ರೆ ಸಾಕು, ನಿಮ್ಗೆ ಎಷ್ಟು ಯೋಗಗಳು ಸಿಗುತ್ತೆ? ನೀವು ಏಜ್ ರಿಲೇಟೆಡ್ ಒಂದು ಯೋಗ, ಪ್ರೆಗ್ನೆನ್ಸಿ ಒಂದು ಯೋಗ, ಮತ್ತೆ ಹಠ ಯೋಗ ಅಂತಾರೆ, ಮತ್ತೆ ಅಷ್ಟಾಂಗ ಯೋಗ ಅಂತಾರೆ, ಪವರ್ ಯೋಗ ಅಂತಾರೆ, ಹಾಟ್ ಯೋಗ ಅಂತಾರೆ, ವಿನ್ಯಾಸ ಯೋಗ ಅಂತಾರೆ, ಸಾಕಷ್ಟು ಇದೇ ಥರ ಸಾಕಷ್ಟು ಯೋಗಗಳಿದೆ. ಒಂದು 50 ಯೋಗಗಳು ಸಿಗುತ್ತೆ. ಎಲ್ಲರಿಗೂ ಒಂದು ದೊಡ್ಡ ಕನ್ಫ್ಯೂಷನ್ ಏನಪ್ಪ ಅಂದ್ರೆ ಯಾವ ಯೋಗ ಮಾಡಬೇಕು ನಾವು, ಅಲ್ವಾ? ಯೋಗ ಅಂದ್ರೆ ಏನು ಮತ್ತೆ ಯಾವ್ದು ಏನ್ ಮಾಡ್ಬೇಕು? ಸೊ ಇಲ್ಲಿ ನೆಕ್ಸ್ಟ್ ಬರೋದು ಏನು ಅಂದ್ರೆ ವಾಟ್ ಈಸ್ ದ ಡಿಫ್ರೆನ್ಸ್, ಏನು ಡಿಫ್ರೆನ್ಸ್ ಇದೆ, ಹೌದಾ? ಆ ಡಿಫ್ರೆನ್ಸ್ ಅನ್ನ ಒಂದಾಗಿ ಅರ್ಥ ಮಾಡ್ಕೊಳ್ಳೋಣ. ಮತ್ತೆ ನಮ್ಗೆ ರೈಸ್ ಆಗುವಂತಹ ಕ್ವಶನ್ ಏನಂದ್ರೆ ಎಲ್ಲ ಕಡೆ ಹೋಗ್ತೀನಿ, ಆ ಆಸನ ಮಾಡಿಸ್ತೀನಿ ಅಂತಾರೆ, ಈ ಆಸನ ಮಾಡಿಸ್ತೀನಿ ಅಂತಾರೆ. ಯೋಗ ಅಂದ್ರೆ ಆಸನನ ಸುಮಾರು ಜನಕ್ಕೆ ಬರುತ್ತೆ. ಯೋಗ ಅಂದ್ರೆ ಆಸನನ, ಯೋಗ ಅಂದ್ರೆ ಸೂರ್ಯ ನಮಸ್ಕಾರನ, ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸೂರ್ಯ ನಮಸ್ಕಾರ ಮಾಡ್ಕೊಂಡ್ಬಿಟ್ರೆ ನಾನು ಯೋಗ ಮಾಡ್ಬಿಟ್ನ, ಇದು ಡೌಟ್ ಬರ್ತಾ ಹೋಗುತ್ತೆ. ಯಾಕಪ್ಪ ಈ ಡೌಟ್ ಬರುತ್ತೆ ಅಂದ್ರೆ ಒಂದು ಸೂರ್ಯ ನಮಸ್ಕಾರ ಸುಲಭವಾದ ಕೆಲಸ. ಡಿ ಬಿ ಟಿ ಅವ್ರು ಹೇಳಿದಂಗೆ ಒಂದಿದೆ ಏನಂದ್ರೆ ಒಂದು ಕಗ್ಗ ಇದೆ, ಭಕ್ತಿ ನಮಗೆ ಸುಲಭ, ಭಜನೆ ವಂದನೆ ಸುಲಭ, ತತ್ವಶೋಧನೆ ಕಷ್ಟ, ಮತಿಕಾಯ ಕಷ್ಟ, ಸುತ್ತುವುದು ಗಿರಿ ಸುತ್ತ, ಸುಡುವೆಂದು ಲೋಕ ಜನ, ಹತ್ತುವನು ತಾಪಸಿಯೋ. ಅಂದ್ರೆ ಭಕ್ತಿ ನಮಗೆ ಸುಲಭ, ಹೋಗ್ಬಿಟ್ಟು ದೇವ್ರ ನಮಸ್ಕಾರ ಮಾಡೋದು ತುಂಬಾ ಸುಲಭ ಕೆಲಸ. ಭಜನೆ ವಂದನೆ ಸುಲಭ, ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡು ಯಾರು ಭಜನೆ ಹಾಕೊಡ್ತಾರೆ, ಭಜನೆ ಮಾಡೋದು ತುಂಬಾ ಸುಲಭ. ತತ್ವಶೋಧನೆ ಕಷ್ಟ, ಅದನ್ನೇ ನಾವು ಹೇಳಿದ್ರೆ ಬುದ್ಧ ಮಾಡ್ದಂಗೆ ಕೂತ್ಕೊಂಡು ಧ್ಯಾನವನ್ನ ಮಾಡಿ ಎನ್ಲೈಟ್ಮೆಂಟ್ ಮಾಡ್ಕೊಳ್ಳಿ ಅಂದ್ರೆ ಕಷ್ಟ. ತತ್ವತೋ ಶೋಧನೆ ಕಷ್ಟ, ಮತಿ ಕಾರ್ಯ ಕಷ್ಟ, ಬುದ್ಧಿಯನ್ನು ಉಪಯೋಗಿಸಿ ಮನಸ್ಸನ್ನು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಸುತ್ತುವನು ಗಿರಿ ಸುತ್ತ, ಸುಳುವೆಂದು ಲೋಕ ಜನ. ಅಂದ್ರೆ ಇದು ಏನೋ ಇವಾಗ ನೀವು ಕೇಳಿರ್ತೀರ, ಎಲ್ಲೋ ಒಂದ್ ಕಡೆ ಕಾಶಿಗೋ ರಾಮೇಶ್ವರಕ್ಕೆ ಹೋಗ್ತೀನಿ ಅಂದ್ರೆ ಅಂತ ಏರ್ಕ್ರಾಫ್ಟ್ ಅಲ್ಲಿ ಹೆಲಿಕಾಪ್ಟರ್ ಹೋಗೋದು, ಅಲ್ಲಿ ಇಳಿಯೋದು, ದೇವ್ರು ನೋಡ್ಕೊಳ್ಳೋದು, ಹಂಗೆ ಬಂದ್ಬಿಡೋದು, ಹೌದಾ? ಸೊ ಅದನ್ನೇ ಇನ್ನೊಂದು ಜನ ಏನಕೊಂಡಿದ್ದಾರೆ ಅಂದ್ರೆ ಅದು ಸುಲಭವಾದ ಕೆಲಸ ನಮ್ಮ ಮಾಡ್ಬೋದು ಅಂತ. ಬಟ್ ಯಾರು ಯೋಗದಲ್ಲಿ ಅಥವಾ ಈ ಅಧ್ಯಾತ್ಮದಲ್ಲಿ ಸಾಧನೆ ಮಾಡ್ತಾನೆ ಅಂದ್ರೆ ಹತ್ತುವನು ತಾಪಸಿಯು, ತಪಸ್ವಿ ಮಾತ್ರ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ಸೊ ಅದಕ್ಕೆ ಏನಂದ್ರೆ ಆಸನ ಮಾಡೋ ಆಕ್ಚುಲಿ ತುಂಬಾ ಸ್ವಲ್ಪ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ನೀವು ಕೆಲವರಿಗೆಲ್ಲ ಕಷ್ಟ ಅನ್ಸ್ಬೋದು, ಅಯ್ಯೋ ಮೈ ಬೆಂಡ್ ಮಾಡಿಸ್ತಾರೆ, ಹಿಂಗ್ ಮಾಡಿಸ್ತಾರೆ, ಹಂಗ್ ಮಾಡಿಸ್ತಾರೆ. ಆಕ್ಚುಲಿ ಕಂಪೇರ್ ಟು ಯೋಗ ಬೇರೆದೆಲ್ಲ ಕಂಪೇರ್ ಮಾಡಿದ್ರೆ ಆಸನ ಅನ್ನೋದು ತುಂಬಾ ಸ್ವಲ್ಪದ ಕೆಲಸ, ಓಕೆನಾ? ಸೊ ಇದ್ರ ಡೌಟ್ ಬರುತ್ತೆ, ಆಸನ ಅಂದ್ರೆ ಯೋಗನ, ಯೋಗ ಅಂದ್ರೆ ಆಸನನ, ಬರೀ ಅದೇ ಕಡೆ ಎಲ್ಲ ಎಲ್ಲ ಹೇಳ್ತಾರೆ ಅಂತ. ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು. ಏನಪ್ಪ ಈ ಮನಸ್ಸು, ಎಲ್ಲಿದೆ ಈ ಮನಸ್ಸು, ಮನಸ್ಸನ್ನ ಅರ್ಥ ಮಾಡ್ಕೋಬೇಕು. ಸೊ ನಮ್ಮ ಋಷಿಮುನಿಗಳು ಏನ್ ಹೇಳಿದ್ದಾರೆ ಅಂದ್ರೆ ಮನಸ್ಸು ಅಂದ್ರೆ ಏನ್ ಹೇಳಿದ್ದಾರೆ ಅಂದ್ರೆ ಮರ್ಕಟಸ್ಯ ಸುರಾಪಾನಂ ಕೇಳಿರ್ತಾರೆ ಎಲ್ಲರೂ. ಮರ್ಕಟ ಅಂದ್ರೆ ಕೋತಿ, ನನ್ನ ಮನಸ್ಸು ಕೋತಿ ಇದ್ದ ಹಾಗೆ. ಮರ್ಕಟಸ್ಯ ಸುರಾಪಾನಂ, ಯಾವ ಕೋತಿಗೆ? ಹೆಂಡ ಕುಡಿದಿರೋ ಕೋತಿ, ಹೆಂಡ ಕುಡಿದಿರೋ ಕೋತಿ. ಸೊ ಮರ್ಕಟಸ್ಯ ಸುರಾಪಾನಂ ಮಧ್ಯೆ ವೃಷ್ಟಿಕದ ಮನಂ, ಆ ಹೆಂಡ ಕುಡಿದಿರೋ ಕೋತಿಗೆ ಒಂದು ಚೇಳು ಕಚ್ಚಿದೆ. ತನ್ಮಧ್ಯೆ ಭೂತ ಸಂಚಾರ ಎತ್ತುವ ಭವಿಷ್ಯತಿ, ಅಂದ್ರೆ ಕೋತಿ ಹೆಂಡ ಕುಡಿದಿದೆ, ಹೆಂಡ ಕುಡಿದಿರೋ ಕೋತಿಗೆ ಒಂದು ಚೇಳು ಕಚ್ಚಿದೆ, ಆ ಚೇಳು ಕಚ್ಚಿರೋ ಕೋತಿನಲ್ಲಿ ಒಂದು ಭೂತನೂ ಹೋಗಿ ಸೇರ್ಕೊಂಡ್ಬಿಟ್ರೆ ಹೆಂಗಿರುತ್ತೆ ನಿಮ್ಮ ಕೋತಿಯ ಮನಸ್ಸು? ಅದು ನಮ್ಮ ಮನಸ್ಸು ಅಂತ ಹೇಳ್ತಾರೆ. ಸೊ ಆಯ್ತಪ್ಪ, ಇವಾಗಿನ ಮಾಡರ್ನ್ ಜನರೇಷನ್
ಏನ್ ಹೇಳ್ತಾರ ಅಂದ್ರೆ ಅಯ್ಯ ಆರಾಮಾಗಿರ್ತೀನಿ ಬಿಡಿ ಏನಂತ ಹಂಗಿದ್ರೆ ಆರಾಮ ಓಡಾಡ್ಕೊಂತೀನಿ ತಿಂತೀನಿ ಓಡಾಡ್ಕೊಂಡು ಆರಾಮಾಗಿರ್ತೀನಿ ದುಡ್ಡು ಬರ್ತದೆ ನಾನು ಆರಾಮಾಗಿರ್ತೀನಿ ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾರೆ ಏನಾಗುತ್ತೆ ನೀನು ನಿನ್ನ ಮನಸ್ಸನ್ನು ಕಂಟ್ರೋಲ್ ಹತೋಟಿಗೆ ತರಲಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಧ್ಯಾನೋ ವಿಷಯಾನ್ ಪುಂಸಃ ಸಂಗಸ್ತೇಶೋಪಜಾಯತೆ ಸಂಗ ಸಂಜಾಯತೆ ಕಾಮಃ ಕಾಮ ಕ್ರೋಧೋಪಿ ಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ ಏನಪ್ಪ ಇದರ ಮೀನಿಂಗ್ ಅಂದ್ರೆ ಯಾವುದೋ ಒಂದು ನಿಮಗೆ ಆಲೋಚನೆ ಬರುತ್ತೆ ಅಂದ್ಕೊಳ್ಳಿ ಧ್ಯಾಯತೋ ವಿಷಯಾನ್ ಪುಂಸಃ ಯೂಶಲಿ ಇದಕ್ಕೆ ನಾವು ಕೊಡೋ ಎಕ್ಸಾಂಪಲ್ ಅಂದ್ರೆ ಒಂದು ಕಾರ್ ಓಕೆನಾ ನನ್ನ ಮನಸ್ಸಿಗೆ ಒಂದು ಕಾರ್ ಬಂತು ಧ್ಯಾಯತೋ ವಿಷಯಾನ್ ಪುಂಸಃ ಒಂದು ವಿಷಯ ಅಂತ ಕಾರ್ ಬಂತು ಸಂಗಸ್ತೇಶೋಪಜಾಯತೆ ನನ್ನ ಮನಸ್ಸಿಗೆ ಕಾರ್ ಬಂದಿದ ತಕ್ಷಣ ಅದ್ರ ಜೊತೆ ನಾನು ಸಂಘ ಬೆಳೆಸ್ಕೊಂತೀನಿ ಅಂದ್ರೆ ನಾನು ರೋಡಲ್ಲಿ ಎಲ್ಲ ಹೋಗ್ಬೇಕಾದ್ರೂ ಏ ಈ ಕಾರ್ ಚೆನ್ನಾಗಿದೆ ಅಲ್ವಾ ಏ ಈ ಕಾರ್ ಚೆನ್ನಾಗಿದೆ ಅಲ್ವಾ ಮಾರುತಿ ಚೆನ್ನಾಗಿದೆ ಅಲ್ವಾ ಬಾಡಿ ಚೆನ್ನಾಗಿದೆ ಅಲ್ವಾ ಅಂತ ನೋಡ್ಕೊಂಡು ಹೋಗ್ತೀನಿ ಅದ್ರ ಜೊತೆ ಫ್ರೆಂಡ್ಶಿಪ್ ಅನ್ನ ಬೆಳೆಸ್ಕೊಂತೀನಿ ಸಂಗಸ್ತೇಶೋಪಜಾಯತೆ ಸಂಘ ಸಂಜಾಯತೆ ಕಾಮ ಆ ಬೆಳೆದಿದ್ದ ಫ್ರೆಂಡ್ಶಿಪ್ ಏನಾಗುತ್ತೆ ಅಂದ್ರೆ ಕಾಮವಾಗಿ ಟರ್ನ್ ಆಗತ್ತೆ ಅಂದ್ರೆ ನಾನು ನಮ್ಮ ಮನೆಗೆ ಇದೇ ಕಾರ್ ತಗೋಬೇಕು ಅನ್ನೋದು ಮನಸ್ಸು ಬರ್ತಾ ಹೋಗುತ್ತೆ ಸಂಘ ಸಂಜಾಯತೆ ಕಾಮ ಕಾಮ ಕ್ರೋಧೋಮಿ ಜಾಯತೆ ಆಗ್ಲಿಲ್ಲ ತಗೊಳ್ಳೋದಕ್ಕೆ ತುಂಬಾ ಕಷ್ಟ ಆಯ್ತು ಅವಾಗ ಏನಾಗುತ್ತೆ ಲೋನ್ ಸಿಗ್ಲಿಲ್ಲ ಅಥವಾ ದುಡ್ಡು ಕಮ್ಮಿ ಆಯ್ತು ಏನಾಗುತ್ತೆ ಕಾಮ ಕ್ರೋಧೋಮಿ ಜಾಯತೆ ಕೋಪ ಬರೋದಕ್ಕೆ ಶುರುವಾಗುತ್ತೆ ಮನೇಲಿ ಜಗಳಗಳಾಗೋಕೆ ಶುರುವಾಗುತ್ತೆ ಕ್ರೋಧ ಭವತಿ ಸಮ್ಮೋಹ ಬಂದಿದ್ದ ಕೋಪಕ್ಕೆ ಏನಾಗುತ್ತೆ ಅಂದ್ರೆ ಏನೇ ಆಗ್ಲಿ ನಾ ಕಾರ್ ತಗೊಂಡೇ ತಗೊಂತೀನಿ ಲಂಚ ತಗೊಂಡಾದ್ರೂ ಕಾರ್ ತಗೊಂತೀನಿ ಇಲ್ವಾ ಯಾರೋ ಒಂದು ಟೆಂಡರ್ ಸುಳ್ಳು ಟೆಂಡರ್ ಒಂದು ಸೈನ್ ಮಾಡಿ ಕಾರ್ ತಗೊಂತೀನಿ ಇಲ್ಲ ಯಾರನ್ನಾದ್ರೂ ಮನೆ ದರೋಡೆ ಮಾಡಿದ್ರು ಒಂದು ಕಾರ್ ತಗೊಂತೀನಿ ಇವತ್ತು ಸುಮಾರು ಕೇಸ್ಗಳು ನೋಡಿರ್ತೀರ ಆತರ ಎಂಜಾಯ್ ಮಾಡೋದಕ್ಕೋಸ್ಕರ ಕಳ್ತನ ಮಾಡಿ ಎಂಜಾಯ್ ಮಾಡ್ತಾರೆ ಸೊ ಕ್ರೋಧ ಭವತಿ ಸಮ್ಮೋಹ ಸಮ್ಮೋಹ ಸ್ಮೃತಿ ವಿಭ್ರಮ ಸಮ್ಮೋಹ ಬಂದ್ಬಿಟ್ರೆ ಮನಸ್ಸಿನಲ್ಲಿ ಅದು ಏನೇ ಆಗ್ಲಿ ನಾನು ಕಾರ್ ತಗೊಂಡೇ ತಗೊಂತೀನಿ ಅಂತ ಬಂದ್ಬಿಟ್ರೆ ಸಮ್ಮೋಹ ಸ್ಮೃತಿ ವಿಭ್ರಮ ಸ್ಮೃತಿ ಅಂದ್ರೆ ನೆನಪು ಅಂತ ಸೊ ನಮ್ಮ ನೆನಪಿನಲ್ಲಿ ಏನಿದೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಏನ್ ಮಾಡ್ಬೇಕು ಮಕ್ಕಳಿಂದ ಹೇಳ್ಬಿಟ್ಟಿದ್ದಾರೆ ಸೊ ಸ್ಮೃತಿ ವಿಭ್ರಮ ಸ್ಮೃತಿ ಕೆಟ್ಟೋಗತ್ತೆ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ ಒಂದ್ಸಲಿ ಸ್ಮೃತಿ ಕೆಡ್ತು ಅಂದ್ರೆ ಬುದ್ಧಿನಾಶ ಅಂದ್ರೆ ಡಿಸೈಡಿಂಗ್ ಫ್ಯಾಕ್ಟರ್ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದನ್ನ ಡಿಸೈಡ್ ಮಾಡೋದು ಕೆಟ್ಟೋಗುತ್ತೆ ಬುದ್ಧಿನಾಶ ಪ್ರಣಶ್ಯತಿ ಒಂದ್ಸಲಿ ಬುದ್ಧಿನಾಶ ಆಗ್ಬಿಟ್ರೆ ಪ್ರಣಶ್ಯತಿ ಅಂದ್ರೆ ಅವನು ಅಧೋಗತಿಗೆ ತರುತ್ತಾನೆ ಹಾಳಾಗಿ ಹೋಗ್ತಾನೆ ಅಂತ ಇವಾಗಿನ ಡಿ ವಿ ಜಿ ಅವ್ರದ್ದು ಒಂದು ಕವನ ತಗೋಬೇಕು ಅಂದ್ರೆ ಕೇಳಿರ್ತೀರ ಮಿಡಿಚೇಪೆ ಕಾಯಿಗಳ ತಡಬಡದೆ ನುಂಗುವುದು ಕಡಿಯ ಹೊಟ್ಟೆಯಲ್ಲಿ ಹರಳೆಣ್ಣೆ ಕುಡಿಯುವುದು ಬಿಡುತ್ತಿರಲು ನೋವಾಗ ಸುಖವೀಗಳೆನ್ನುವುದು ಒಡವೆಗಿದು ಭೋಗವಿದೆ ಮಂಗುತಿಮ್ಮ ಅಂತ ಅಂದ್ರೆ ಈಗಿನ ಜನರೇಷನ್ ಏನಾಗ್ತದೆ ಅಂದ್ರೆ ಮಿಡಿಚೇಪೆಕಾಯಿಗಳ ತಡಬಡದೆ ನುಂಗುವುದು ಕಸ್ಕಟ್ಟೆ ಕಾಯಿ ಚೇಪೆಕಾಯಿ ಗೊತ್ತು ನಮ್ಗೆ ಅದು ಕಾಯಿ ಅಂತ ತಿಂದ್ರೆ ಹೊಟ್ಟೆ ನೋವು ಬರುತ್ತೆ ಅಂತ ಗೊತ್ತು ಮಿಡಿಚೇಪೆಕಾಯಿಗಳ ತಡಬಡದೆ ನುಂಗುವುದು ಕಡಿಯ ಹೊಟ್ಟೆಯಲ್ಲಿ ಹರಳೆಣ್ಣೆ ಕುಡಿಯುವುದು ಹೊಟ್ಟೆನಲ್ಲಿ ಕಡಿಯಕ್ಕೆ ಹೊಟ್ಟೆ ನೋವಾಗ ಶುರುವಾಗುತ್ತೆ ಅವಾಗ ಏನ್ ಮಾಡ್ತೀವಿ ಹರಳೆಣ್ಣೆ ಕುಡಿಯೋದು ಹರಳೆಣ್ಣೆ ಕುಡಿಯೋದ್ರೆ ಏನಾಗುತ್ತೆ ನೀಟಾಗಿ ಬೇದಿ ಆಗತ್ತೆ ಹೊಟ್ಟೆ ಸಮಾಧಾನವಾಗಿ ಶಾಂತವಾಗತ್ತೆ ಸೊ ಹರಳೆಣ್ಣೆ ಕುಡಿಯುವುದು ಬಿಡುತ್ತಿರೋದು ನೋವಾಗ ಸುಖವೀಗಳೆನ್ನುವುದು ಆ ನೋವು ಬಿಡ್ತಾ ಇದೆ ಬಾ ಎಷ್ಟು ಚೆನ್ನಾಗಿದೆ ನೋಡೋದು ಇದು ಸುಖ ಅಂದ್ರೆ ಪೊಡವೆಗಿದು ಭೋಗವಿದೆ ಮಂಕುತಿಮ್ಮ ಸೊ ಎಲ್ಲ ದೇಹನೆಲ್ಲ ಹಾಳು ಮಾಡ್ಕೊಂಡ್ಬಿಡೋದು ಯಾವ್ದೋ ಒಂದು ಹಾಸ್ಪಿಟಲ್ ಹೋಗಿ ಸೇರ್ಪಡೋದು ಅಪೋಲೋ ಹಾಸ್ಪಿಟಲ್ ದೊಡ್ಡ ದೊಡ್ಡ ಹಾಸ್ಪಿಟಲ್ ಹೋಗಿ ಸೇರ್ಪಡೋದು ಅಲ್ಲಿ ರಾಯಲ್ ಟ್ರೀಟ್ಮೆಂಟ್ ಕೊಡ್ತಾರೆ ಕ್ಯಾಶ್ಲೆಸ್ ಆರಾಮಾಗಿ ಮಾಡ್ಕೊಳ್ಳೋದು ಎಂತ ಹಾಸ್ಪಿಟ್ಲು ಹಿಂಗೆ ನಂಗೆ ಆಪರೇಷನ್ ಮಾಡೋದ್ರೆ ಒಂದು ಚೂರು ನಂಗೆ ನೋವು ಗೊತ್ತಾಗ್ಲಿಲ್ಲ ಡಿ ವಿ ಜಿ ಅವ್ರು ಅದೇ ಹೇಳೋದು ಅಲ್ಲಪ್ಪ ನೀನು ದೇಹನ ಕೆಡಿಸ್ಕೊಂಡು ಹಾಸ್ಪಿಟ್ಲ್ ಹೋಗಿ ಅಲ್ಲಿ ನೀನು ಒಂಚೂರು ನೋವಾಗಿಲ್ಲ ಅನ್ನೋದಲ್ಲ ಸುಖ ಸುಖ ಅನ್ನೋದು ಆ ನೋವನ್ನ ಬರೆಸ್ಕೊಳ್ಳದೇ ಇರೋದು ಸುಖ ಅಂತ ಸೊ ಕೊಡವಿಗಿದು ಹೋಗಲಿದೆ ಮಂಕುತಿಮ್ಮ ಅಂದ್ರೆ ಒಬ್ಬ ಮನುಷ್ಯ ಏನ್ ತಿಳ್ಕೊಂಡಿದ್ದಾನೆ ಅಂದ್ರೆ ನಾನು ಏನೋ ದೇಹನೆಲ್ಲ ಹಾಳು ಮಾಡ್ಕೊಂಡು ಆಮೇಲೆ ನಾನು ಹೋಗಿ ಹಾಸ್ಪಿಟಲ್ ಎಲ್ಲ ರೆಡಿ ಮಾಡ್ಕೊಡೋದು ರೆಡಿ ಮಾಡ್ಕೊಳ್ಳೋದನ್ನೇ ಸುಖ ಅಂತ ಅನ್ಕೊಂಡಿದ್ದಾನೆ ಅಂತ ಇವರು ಡಿ ವಿ ಜಿ ಅವರು ಹೇಳ್ತಾರೆ ಸೊ ಇದನ್ನ ಸ್ವಲ್ಪ ಅದಕ್ಕೆ ಲೇಟ್ ಆಗುತ್ತೆ ಸೊ ಆ ಇದನ್ನ ಈ ಶ್ಲೋಕವನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಅದು ಅರ್ಥ ಮಾಡ್ಕೋಬೇಕು ಅಂದ್ರೆ ಮನಸ್ಸು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು ತುಂಬಾ ಇಂಪಾರ್ಟೆಂಟ್ ಸಾಂಖ್ಯ ಯೋಗದಲ್ಲಿ ಮನಸ್ಸು ಅಂದ್ರೆ ಏನು ಅಂತ ಹೇಳಿದ್ದಾರೆ ಸಾಂಖ್ಯ ಯೋಗದಲ್ಲಿ ಮನಸ್ಸು ಅಂತ ಹೇಳಲ್ಲ ಅಂತ ಕಾರಣ ಯಾಕೆ ನಾನು ಇಂಗ್ಲಿಷ್ ಅಲ್ಲಿ ತಗೊಳ್ಳಲ್ಲ ಅಂದಿದ್ದು ಇದೇ ಕಾರಣಕ್ಕೋಸ್ಕರ ಯಾಕೆಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಮೈಂಡ್ ಅಂದ್ಬಿಡ್ತೀವಿ ಅಷ್ಟೇ ಬಟ್ ಬೇರೆ ಬೇರೆ ವರ್ಡ್ಗಳಿಲ್ಲ ಬರೀ ಮೈಂಡ್ ಅಂತಾನೆ ಒಂದು ಕೊಡ್ಬೇಕಷ್ಟೇ ಅದ್ಬಿಟ್ರೆ ಬೇರೆ ಇಲ್ಲ ಅದಕ್ಕೆ ಪ್ಯೂರ್ ಸಾಂಸ್ಕ್ರಿಟ್ ಹೋಗೋಣ ಅಂತ ಅಲ್ಲಿ ಅಂತಃಕರಣ ಅಂತ ಕೊಡ್ತಾರೆ ಮನಸ್ಸನ್ನ ನಾಲ್ಕು ಭಾಗಗಳಾಗಿ ಮಾಡಿದ್ದಾರೆ
ಸಾಂಖ್ಯ ಯೋಗದಲ್ಲಿ ಏನಪ್ಪ ನಾಲ್ಕು ಭಾಗಗಳು ಅಂದ್ರೆ, ಒಂದು ಮನಸ್, ಒಂದು ಮನಸ್, ಇನ್ನೊಂದು ಬುದ್ಧಿ, ಇನ್ನೊಂದು ಚಿತ್ತ, ಇನ್ನೊಂದು ಅಹಂಕಾರ. ಓಕೆ, ಸೊ ಮನಸ್ಸು ಫಸ್ಟ್, ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಣ. ಮನಸ್ಸು ಅಂದ್ರೆ ಹೊರಪದರ ಅಂತ ಕರಿತೀವಿ, ಔಟರ್ ಲೇಯರ್ ಆಫ್ ದ ಮೈಂಡ್. ಇದನ್ನ ಹೆಂಗಪ್ಪ ಅರ್ಥ ಮಾಡ್ಕೊಳ್ಳೋದು, ಇವಾಗ ನಾನು ಇಲ್ಲಿ ನೋಡ್ತಾ ಇದ್ದೀನಿ, ನನ್ನ ಮನಸ್ಸು ಇದರ ಮೇಲಿದೆ, ನಾನು ಮೇಡಮ್ನ ನೋಡ್ತಾ ಇದ್ದೀನಿ, ನನ್ನ ಮನಸ್ಸು ಅವರ ಮೇಲಿದೆ, ನಾನು ಇದನ್ನ ನೋಡ್ತಾ ಇದ್ದೀನಿ, ನನ್ನ ಮನಸ್ಸು ಅದರ ಮೇಲಿದೆ. ಸೊ ಈ ತರ ನನ್ನ ಮನಸ್ಸು, ನಾನು ಅರವಿಂದ ಅವರ ಫೋಟೋವನ್ನು ನೋಡ್ತಾ ಇದ್ದೀನಿ, ನನ್ನ ಮನಸ್ಸು ಅರವಿಂದ ಅವರ ಫೋಟೋ ಮೇಲಿದೆ. ಇದು ಹೊರಪದರ, ಔಟರ್ ಲೇಯರ್ ಆಫ್ ದ ಮೈಂಡ್. ಅದೇ ಬುದ್ಧಿ ಅಂತ ಬಂದಾಗ, ನಾನು ಇದನ್ನ ನೋಡ್ತಾ ಇದ್ದೀನಿ, ಇದು ಲ್ಯಾಪ್ಟಾಪ್ ಅನ್ನೋದನ್ನು ಬುದ್ಧಿ ಹೇಳುತ್ತೆ. ನಾನು ಮೇಡಮ್ ನೋಡ್ತಾ ಇದ್ದೀನಿ, ಮೇಡಮ್ ವೈಶಾಲಿ ಮೇಡಮ್ ಅನ್ನೋದನ್ನ ಬುದ್ಧಿ ಹೇಳುತ್ತೆ. ನಾನು ಫೋಟೋವನ್ನ ನೋಡ್ತಾ ಇದ್ದೀನಿ, ಅದು ಅರವಿಂದ ಅವರ ಫೋಟೋ. ನಾನು ಈ ಚೇರ್ ಅನ್ನ ನೋಡ್ತಾ ಇದ್ದೀನಿ, ಅದು ಚೇರ್ ಅನ್ನೋದನ್ನ ಬುದ್ಧಿ ಹೇಳುತ್ತೆ. ಓಕೆ, ಅದಾದ್ಮೇಲೆ ಚಿತ್ತ, ಇನ್ನೊಂದು ಫ್ಯಾಕಲ್ಟಿ ಅಥವಾ ಇನ್ನೊಂದು ಪಾರ್ಟ್ ಏನಪ್ಪಾ ಅಂದ್ರೆ ಚಿತ್ತ. ಚಿತ್ತ ಅಂದ್ರೆ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂದ್ರೆ, ಒಂದು 10 ನಿಮಿಷಗಳ ಕಾಲ ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು. 10 ನಿಮಿಷಗಳ ಕಾಲ ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಏನಾಗತ್ತೆ ಅಂದ್ರೆ, ಫಸ್ಟ್ ಇನಿಷಿಯಲ್ ಆಗಿ ಥಾಟ್ಸ್ಗಳು ಬರ್ತಾ ಹೋಗುತ್ತೆ. ಅಂದ್ರೆ ಇವಾಗ ಈ ಕ್ಯಾಂಪಸ್ ಆಗಿರ್ಬೋದು ಅಥವಾ ಯಾರ ಜೊತೆ ಮಾತಾಡಿದ್ದಾಗಿರ್ಬೋದು, ಫೋಟೋಗಳಾಗಿರ್ಬೋದು, ಇದೆಲ್ಲ ಆಲೋಚನೆಗಳು ಬರ್ತಾ ಹೋಗುತ್ತೆ. ಈ ಆಲೋಚನೆಗಳೆಲ್ಲ ಬಂದು 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 ಒಂದು 10-15 ನಿಮಿಷ ಆದ್ಮೇಲೆ ನಿಧಾನವಾಗಿ ಆ ಆಲೋಚನೆಗಳೆಲ್ಲ ಕಮ್ಮಿ ಆಗಿ ನಿಮಗೆ ಹೊಸ ಆಲೋಚನೆಗಳು ಬರುತ್ತೆ. ಅದು ಯಾವುದೋ ಆಲೋಚನೆ ಅಂದ್ರೆ, ನಿಮ್ ಯಾವುದೋ ನಿಮ್ಮ ಚೈಲ್ಡ್ಹುಡ್ದು ಬಾಲ್ಯದಲ್ಲಿ ಏನೋ ಒಂದು ನೋವಾಗಿರೋದು, ಅಥವಾ ಬಾಲ್ಯದಲ್ಲಿ ಸಂತೋಷ ಪಟ್ಟಿರೋದು, ಅಥವಾ ಎಷ್ಟೋ ವರ್ಷಗಳ ಮುಂಚೆ ಏನೋ ಇನ್ಸಿಡೆಂಟ್ ಆಗಿರೋದು, ಇದೆಲ್ಲ ನಿಮ್ಗೆ ಬರ್ತಾ ಹೋಗುತ್ತೆ ಮನಸ್ಸಿನಲ್ಲಿ. ಕೆಲವು ಸರಿ ಏನಾಗುತ್ತೆ ಅಂದ್ರೆ, ಹಿಂದಿನ ಜನ್ಮದ ಕೆಲವು ನೆನಪುಗಳು ಕೂಡ ಆಗಿರಬಹುದು. ಸೊ ಇದನ್ನ ನಾವು ಚಿತ್ತ ಅಂತ ಕರಿತೀವಿ. ಅಲ್ಲಿ ಬರೋದೇ ಥಾಟ್ಸ್ಗಳಿದೆಯಲ್ಲ, ಇದನ್ನ ಚಿತ್ತ ಅಂತ ಕರಿತೀವಿ. ಪತಂಜಲಿಯವರು ಇದನ್ನೇ ಹೇಳಿದ್ದರು. ಪತಂಜಲಿ ಯೋಗ ಸೂತ್ರದಲ್ಲಿ ಯೋಗ ಚಿತ್ತ ವೃತ್ತಿ ನಿರೋಧ ಅಂತ, ಯೋಗ ಚಿತ್ತ ವೃತ್ತಿ ನಿರೋಧ ಅಂದ್ರೆ ಚಿತ್ತದಲ್ಲಿ ಬರುವಂತಹ ವಿಷಯಗಳನ್ನ ನಿರೋಧ ಬರದೇ ಇರೋಂಗೆ ಮಾಡ್ಕೊಳ್ಳೋದಿದೆಯಲ್ಲ, ಅದನ್ನ ಯೋಗ ಅಂತ ಕರೀತಾರೆ. ವಸಿಷ್ಠರು ಅದೇ ಹೇಳ್ತಾರೆ, ಯೋಗ ವಸಿಷ್ಠರು ಅವರು ಅದೇ ಹೇಳ್ತಾರೆ, ಯೋಗ ಮನ ಪ್ರಶಮನ ಉಪಾಯ, ಮನಸ್ಸನ್ನ ಪ್ರಶಾಂತ ಮಾಡೋದಿದೆಯಲ್ಲ ಅದು ಯೋಗ ಅಂತ ಹೇಳ್ತಾರೆ. ಇವಾಗ ನಾನು ಫಾರ್ ಎಕ್ಸಾಂಪಲ್, ನಿಮಗೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ 10 ನಿಮಿಷ ಅಂದ್ರೆ, ಫಸ್ಟ್ 10 ನಿಮಿಷ ಇದೆಲ್ಲ ಥಾಟ್ಸ್ ಎಲ್ಲ ಬರುತ್ತೆ, ಆಮೇಲೆ ಒಳಗಡೆ ಬೇರೆ ಥಾಟ್ಸ್ಗಳೆಲ್ಲ ಜನರೇಟ್ ಆಗ್ತಾ ಹೋಗುತ್ತೆ, ಅದು ಪ್ರಶಾಂತವಾಗಿರಲ್ಲ. ಸೊ ಅದಕ್ಕೆ ಅದನ್ನ ಯೋಗ ಮನ ಪ್ರಶಮನ ಉಪಾಯ ಎಲ್ಲಿ ಮಾಡ್ಬೇಕು ಅಂದ್ರೆ, ಯೋಗ ಚಿತ್ತ ವೃತ್ತ ನಿರೋಧ ಅಂದ್ರೆ ಚಿತ್ತದ ಭಾಗದಲ್ಲಿ ನಮ್ಮ ಮನಸ್ಸನ್ನ ಶಾಂತಗೊಳಿಸಬೇಕು. ಆ ಚಿತ್ತದ ಭಾಗದಲ್ಲಿ ನಮ್ಮ ಮನಸ್ಸನ್ನ ಶಾಂತಗೊಳಿಸಿದ್ರೆ ಅವಾಗ ಅದು ಯೋಗ ಅನಿಸ್ಕೊಡುತ್ತೆ. ಓಕೆನಾ, ಹಾಗೆ ಮುಂದಿನ ಫ್ಯಾಕಲ್ಟಿ ಬಂದು ಅಹಂಕಾರ. ಇದು ಐ ಫ್ಯಾಕ್ಟರ್ ಅಂತ ಕರಿತೀವಿ. ನಾನು ಇವಾಗ ನಾನು ಮಾಡ್ತಾ ಇದ್ದೀನಿ, ಪ್ರೆಸೆಂಟೇಷನ್ ನಾನು ಕೊಡ್ತಾ ಇದ್ದೀನಿ, ಮತ್ತೆ ನನ್ನಿಂದ ಕೆಲವು ಕಾರ್ಯಕ್ರಮಗಳು ನಡೆದಿದ್ದು, ಇದು ಈ ಭಾವನೆಗಳನ್ನು ಕೊಡೋದು ಅಹಂಕಾರ. ಹಾಗೆ ಈ ಚಿತ್ತವನ್ನ, ಚಿತ್ತ ನೋಡಿ ಮನಸ್ಸು ಅಂತ ಹೇಳ್ತಾ ಇಲ್ಲ, ಚಿತ್ತ, ಚಿತ್ತ 5 ತರ ಇರುತ್ತೆ ಅಂತ ಹೇಳ್ತಾರೆ ಅಕಾರ್ಡಿಂಗ್ ಟು ಪತಂಜಲಿ ಯೋಗ ಸೂತ್ರನೆ. ಯಾವ್ದಪ್ಪ ಅಂದ್ರೆ, ಫಸ್ಟ್ ದಿಷ್ಟ ಕ್ಷಿಪ್ತ, ಎರಡನೇದು ಮುದ, ಮೂರನೇದು ವಿಕ್ಷಿಪ್ತ, ನಾಲ್ಕನೇದು ಏಕಾಗ್ರ, 5ನೇದು ನಿರೋಧ. ಸೊ ಮೊದಲನೇದು ದಿಷ್ಟರ್ ಚಿತ್ತ. ನೀವು ನೋಡಿರ್ಬಹುದು ಕೆಲವರು, ನೀವು ಏನೇ ಮಾಡಿ ತುಂಬಾ ಗೊಂದಲದಲ್ಲಿರ್ತಾರೆ, ಏನ್ ಮಾಡ್ಬೇಕು, ಯಾವ ಕೆಲಸ ಯಾವಾಗ ಮಾಡ್ಬೇಕು ಅನ್ನೋದೇ ಅರ್ಥ ಆಗಲ್ಲ, ಹಾಗೆ ತುಂಬಾ ಗೊಂದಲದಲ್ಲಿರ್ತಾರೆ. ಡಿಸ್ಟರ್ಬ್ ಚಿತ್ತ, ಡಲ್, ಮುದ, ಇವನ್ನ ಏನೇ ಮಾಡಿ ನೀವು ಆಕ್ಟಿವೇಟ್ ಮಾಡೋಕ್ಕಾಗಲ್ಲ, ಯಾವಾಗ ನೋಡೋರು ಈ ಭಾವನೆಯಲ್ಲೇ ಇರ್ತಾರೆ, ಡಲ್ ಆ ಚಿತ್ತ. ನೆಕ್ಸ್ಟ್ ಸಾರಿ, ನೆಕ್ಸ್ಟ್ ವಿಕ್ಷಿಪ್ತ. ವಿಕ್ಷಿಪ್ತ ಅಂದ್ರೆ ಡಿಸ್ಟ್ರಾಕ್ಟೆಡ್ ಮೈಂಡ್, ಇದು ಮಾಡ್ಬೇಕು ಅದು ಮಾಡ್ಬೇಕು, ಮೈಂಡ್ಸ್ ಎಲ್ಲ ಹಂಗೆ, ಅದು ಮಾಡೋಣ ಫಸ್ಟ್, ಆಮೇಲೆ ಇದು ಮಾಡೋಣ, ಇಲ್ಲ ಇದು ಮಾಡೋಣ, ಇಲ್ಲ ಇಲ್ಲ ಅದು ಮಾಡೋಣ, ಅದು ಡಿಸ್ಟ್ರಾಕ್ಟೆಡ್ ಮೈಂಡ್. ನಾವು ಯೋಗದಲ್ಲಿ ಸಾಧಿಸಬೇಕಾಗಿರೋದು ಏಕಾಗ್ರ ಮತ್ತೆ ನಿರೋಧ. ಏಕಾಗ್ರ ಅಂದ್ರೆ ಒನ್ ಪಾಯಿಂಟೆಡ್ನೆಸ್, ಒಂದು ಪರ್ಟಿಕ್ಯುಲರ್ ವಿಷಯವನ್ನ ಕಾನ್ಸಂಟ್ರೇಟ್ ಮಾಡುವಂತಹ ಶಕ್ತಿ. ಇನ್ನೊಂದು ನಿರೋಧ ಅಂದ್ರೆ ಯಾವುದೇ ಚಿಂತೆಗಳಿಲ್ಲದೆ ಇರುವಂತಹ ಸ್ಟೇಟ್, ಅದೇನು ಅಂತ ಮುಂದೆ ಗೊತ್ತಾಗುತ್ತೆ. ಹೇಗಪ್ಪ
चिंत क्लेश पंच क्लेश पतंजलि योग सूत्र पंच क्लेश मेडिकल टर्म्स ट्रामा अल आक्चुअली ट्रामा नम मैंडल आंबुलेंस सो अदल आक्चुअली साइकोलॉजिकल ट्रामा वर्ड को इंग्लिश बट अदन्न क्लेश पंच क्लेश पंच क्लेश आ चित्त प्रॉब्लम बरता होते यहाँ पंच क्लेश अविद्या अस्मिता राग द्वेष अभिनिवेश अविद्या अंद्रे इग्नोरेंस अंत अविद्या अंद्रे विद्ये इल्लदे इरोदु अंत इग्नोरेंस अंत एल्ला विद्ये इरुत्ते बट इग्नोरेंस इरुत्ते बेस्ट एग्जांपल अंद्रे दुर्योधन मत्ते रावण सुमासली अवरु हेळ्तारे एनंद्रे नन गोत्तु नानु माड्दाग तप्पु अंत बट एनु माड्लि बंद्बिट्टिद्नि नानु सोलक्कागल्ल इवत्तु माड्लेबेकु अंत अदु अविद्ये इन्नोंदु अस्मिता अस्मिता अंद्रे नेचुरली एल्लरिगू इरोदु ईगो ನೆಕ್ಸ್ಟ್ ರಾಗ ಅಟ್ರಾಕ್ಷನ್ ಯಾವುದೇ ಒಂದು ವಸ್ತುವಿನ ಮೇಲಾಗಿರ್ಬೋದು ಅಥವಾ ಯಾವುದೇ ಒಂದು ಮನುಷ್ಯನ ಮೇಲಾಗಿರ್ಬೋದು ಅಟ್ರಾಕ್ಷನ್ ನೆಕ್ಸ್ಟ್ ದ್ವೇಷ ಸಾಕಷ್ಟು ಇರುವಂಥದ್ದು ಅದೇನು ತೊಂದರೆ ಇಲ್ಲ ಒಬ್ಬರು ಚೆನ್ನಾಗಿ ಬೆಳೀತಾರೆ ಅಂದರೆ ಹೊಟ್ಟೆನಲ್ಲಿ ಶುರುವಾಗುತ್ತೆ ದ್ವೇಷ ಆಮೇಲೆ ಅಭಿನಿವೇಶ ಅಭಿನಿವೇಶ ಅಂದರೆ ಪ್ರಾಣ ಭಯ ಅಂತ ಅಥವಾ ಬ್ಲೈಂಡ್ ಅಟ್ಯಾಚ್ಮೆಂಟ್ ಅಂತ ಕೂಡ ಕರೀತಾರೆ ಯೋಗ ವಾಸಿಷ್ಠದಲ್ಲಿ ಅದನ್ನು ಬ್ಲೈಂಡ್ ಅಟ್ಯಾಚ್ಮೆಂಟ್ ಅಂತ ಕರೀತಾರೆ ಪತಂಜಲಿ ಯೋಗ ಸೂತ್ರದಲ್ಲಿ ಪ್ರಾಣ ಭಯ ಅಂತ ಕರೀತಾರೆ ಬ್ಲೈಂಡ್ ಅಟ್ಯಾಚ್ಮೆಂಟ್ ಅಂದರೆ ನಮಗೆ ಗೊತ್ತು ನಾಳೆ ಈ ಜೀವ ಹೋಗೋದು ಅಥವಾ ನಮಗೆ ಗೊತ್ತು ನಾಳೆ ನಮ್ಮ ನಮ್ಮ ನಮ್ಮಲ್ಲಿ ಯಾರೋ ಒಬ್ಬರು ಬಿಟ್ಟೋಗೋರು ಅಥವಾ ಯಾವುದೇ ನಮಗೆ ಯಾವುದು ಪರ್ಮನೆಂಟ್ ಇಲ್ಲ ಅನ್ನೋದು ಅದು ನಮಗೆ ಗೊತ್ತು ಬಟ್ ಬ್ಲೈಂಡ್ ಅಟ್ಯಾಚ್ಮೆಂಟ್ ಆದರೂ ಅವ್ರು ನನಗಿರಬೇಕು ನಂತಿರಬೇಕು ಅನ್ನೋ ಒಂದು ಅಟ್ಯಾಚ್ಮೆಂಟು ಇನ್ನೊಂದು ಫಿಯರ್ ಆಫ್ ಡೆತ್ ಯಾವುದೇ ಒಂದು ಆಸನ ಮಾಡಬೇಕಾರೆ ಅಥವಾ ಯಾವುದೇ ಒಂದು ಏನಾದ್ರು ಮಾಡಬೇಕಾರೆ ಮಾಡೋಣ ಅಂತ ಅಂದರೆ ಅಯ್ಯೋ ಬೇಡಪ್ಪ ಏನಾದರೂ ಆಗ್ಬಿಟ್ರೆ ನಾನು ಪರ್ಮನೆಂಟಾಗಿ ಮಲ್ಕೊಂಡ್ಬಿಟ್ರೆ ನಮ್ಮ ಮನೇನ ಯಾರು ನೋಡ್ಕೊತಾರೆ ನಾನೊಬ್ಬನೇ ಕೆಲಸ ಮಾಡೋದು ಆಮೇಲೆ ನನ್ನ ಹೆಂಡತಿ ಯಾರು ನೋಡ್ಕೊತಾರೆ ನನ್ನ ಮಕ್ಕಳು ಯಾರು ನೋಡ್ಕೊತಾರೆ ಸೊ ಈ ಪ್ರಾಬ್ಲಮ್ ಇದನ್ನು ನಾವು ಫಿಯರ್ ಆಫ್ ಡೆತ್ ಅಂತ ಕರಿತೀವಿ ಸೊ ಇದು ಮತ್ತೆ ಇದು ಬೇರೆ ಬೇರೆ ಡಿಗ್ರಿನಲ್ಲಿರುತ್ತೆ ಅದನ್ನು ಮತ್ತೆ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳ್ತಾರೆ ಕ್ಲೇಶಗಳು ನಾಲ್ಕು ತರ ಇರುತ್ತೆ ಒಂದು ಪ್ರಶುಪ್ತ ತನು ವಿಚ್ಛಿನ್ನ ಉದಾಹರ ಅಂತ ಪ್ರಶುಪ್ತ ಅಂದ್ರೆ ಡಾರ್ಮೆಂಟ್ ಅಂತ ಅಂದ್ರೆ ಒಳಗಡೆ ಇರುತ್ತೆ ಅದು ಯಾವ ಎಕ್ಸ್ಪ್ರೆಸ್ ಆಗುತ್ತೆ ಅಂತ ಗೊತ್ತಾಗಲ್ಲ ಆ ಕ್ಲೇಶಗಳು ನೆಕ್ಸ್ಟ್ ತನು ವೀಕ್ ಅಂದ್ರೆ ಲೈಟ್ ಆಗಿ ಇದ್ದೇ ಇರುತ್ತೆ ಎಲ್ಲರಿಗೂ ನೆನ್ನು ವಿಚ್ಛಿನ್ನ ಆಸಿಲೇಟಿಂಗ್ ಕೆಲವು ಸಲ ರಾಗ ಕೆಲವು ಸಲ ದ್ವೇಷ ಕೆಲವು ಸಲ ಅಭಿನಿವೇಶ ಹಂಗೆ ಆಸಿಲೇಟೇಷನ್ ಆಸಿಲೇಷನ್ ಆಗ್ತಾ ಇರುತ್ತೆ ನೆಕ್ಸ್ಟ್ ಅಬಂಡೆಂಟ್ ಇದಂತೂ ನಾವು ಹೇಳ್ತೀವಲ್ಲ ಯಾರನ್ನ ನೋಡಿದ್ರೆ ಚೆನ್ನಾಗಿದೆಯಪ್ಪ ಕೋಪ ಹೇಳ್ತೀವಲ್ಲ ಅದೇ ಅಬಂಡೆಂಟ್ ಅಂದ್ರೆ ಅಲ್ಲ ಸೊ ಈ ಪಂಚ ಕ್ಲೇಶಗಳಲ್ಲಿ ಮೂಲ ಮೂಲ ಯಾವುದಪ್ಪ ಅಂತ ಬಂದ್ರೆ ಅವಿದ್ಯೆ ಪಂಚಕ್ಲೇಶಗಳಲ್ಲಿ ಮೂಲ ಐದರಲ್ಲೂ ಮೂಲ ಯಾವುದಪ್ಪ ಎಲ್ಲದಕ್ಕೂ ಅಂದರೆ ಅವಿದ್ಯಾ ಅಂದರೆ ಇಗ್ನೋರೆನ್ಸ್ ಆ ಇಗ್ನೋರೆನ್ಸಿಂದ ಏನಾಗುತ್ತೆ ನ್ಯಾಚುರಲಿ ಮೆಟೀರಿಯಲ್ ಡಿಸೈರ್ ಶುರುವಾಗುತ್ತೆ ರಾವಣನಿಗೂ ದುರ್ಯೋಧನಿಗೂ ಎಲ್ಲ ಆಗಿತ್ತು ಆ ಇಗ್ನೋರೆನ್ಸನ್ನು ಗೊತ್ತಿತ್ತು ಅವರೆಲ್ಲ ಎಲ್ಲರೂ ಪಂಡಿತರೆ ಬಟ್ ಗೊತ್ತಿತ್ತು ಆ ಇಗ್ನೋರೆನ್ಸಿಂದ ಏನಾಯಿತು ಮೆಟೀರಿಯಲ್ ಡಿಸೈರ್ ಶುರುವಾಯಿತು ಅದರಿಂದ ಪಾಪ ಸಿನ್ಫುಲ್ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ಪಾಪಗಳನ್ನು ಮಾಡೋಕ್ಕೆ ಶುರು ಮಾಡಿದ್ರು ಆ ಪಾಪಗಳನ್ನು ಮಾಡೋಕ್ಕೆ ಶುರು ಮಾಡಿದ್ದು ಸಫರಿಂಗ್ ಆಗಿ ಕನ್ವರ್ಟ್ ಆಗುತ್ತೆ ಓಕೆ ಇದು ನಮ್ಮ ಮನಸ್ಸನ್ನು ಡಿಸ್ಟರ್ಬ್ ಮಾಡೋದಕ್ಕೆ ದಾರಿ ಮಾಡಿಕೊಡುತ್ತೆ ಸೊ ಇಷ್ಟೆಲ್ಲ ಇದೆ ಮನಸ್ಸಿನಲ್ಲಿ ಸೊ ಮತ್ತೆ ಯೋಗ ಪತಂಜಲಿ ಯೋಗ ಸೂತ್ರದಲ್ಲಿ ಇನ್ನೊಂದು ಹೇಳ್ತಾರೆ ಏನು ಅಂದರೆ ಇಷ್ಟೆಲ್ಲ ಮನಸ್ಸಿನ ಡಿಸ್ಟರ್ಬೆನ್ಸಸ್ ಇದೆ ಸೊ ಮತ್ತೆ ಒಂಬತ್ತು ವಿಘ್ನಗಳು ಬರುತ್ತಂತೆ ಅದನ್ನು ಯೋಗಾಂತರಾಯ ಅಂತ ಕರಿತೀವಿ ಅಥವಾ ಯೋಗ ವಿಘ್ನಗಳು ಅಂತ ಕರಿತೀವಿ ಏನಪ್ಪ ಯೋಗ ವಿಘ್ನಗಳು ಅಂದರೆ ಸಾಧಕ ಯೋಗಿ ಮತ್ತು ಸಾಧನೆಯ ನಡುವೆ ಬರುವಂಥದ್ದು ಡಿಸ್ಟರ್ಬೆನ್ಸ್ಗಳಿದೆಯಲ್ಲ ಅದನ್ನು ನಾವು ಯೋಗ ವಿಘ್ನಗಳು ಅಂತ ಕರಿತೀವಿ ಸೊ ಅದರಲ್ಲಿ ಒಂಬತ್ತು ಯೋಗ ವಿಘ್ನಗಳಿದೆ ಯಾವಪ್ಪ ಮೊದಲನೇ ಯೋಗ ವಿಘ್ನ ಅಂದರೆ ವ್ಯಾಧಿ ನಮಗೆ ಯೋಗದ ಮಾರ್ಗದಲ್ಲಿ ಇರಬೇಕು ಅಂತ ಆಸೆ ಬಟ್ ಕ್ಯಾನ್ಸರ್ ಬಂದ್ಬಿಟ್ಟಿದ್ದೀವಿ ಅದೆಲ್ಲ ಮಾಡೋಕ್ಕಾಗಲ್ಲ ಡಯಾಬಿಟಿಸ್ ಬಂದ್ಬಿಟ್ಟಿದ್ದೀರಿ ನನಗೆ ಒಂಚೂರು ಉಪವಾಸ ಇಟ್ಟರು ತಲೆ ತಲೆ ಬಂದ್ಬಿಡುತ್ತೆ ಇದು ಫಿಸಿಕಲ್ ಇಲ್ನೆಸ್ ಅಂದರೆ ವಿಘ್ನಗಳು ನೆಕ್ಸ್ಟ್ ಧ್ಯಾನ ಧ್ಯಾನ ಅಂದರೆ ಲ್ಯಾಕ್ ಆಫ್ ಇಂಟ್ರೆಸ್ಟ್ ಆಫ್ ಎಂಥೂಸಿಯಾಸಮ್ ಅಂತ ಮಾಡಬೇಕು ನೋಡೋಣ ರೀ ಯಾವಲ್ಲ ಆದಾಗ ನೋಡೋಣ 60 ವರ್ಷ ಆಗಲಿ ಇದೆಲ್ಲ ಇವಾಗ ನೋಡುವಂಥದ್ದೆಲ್ಲ 60 ವರ್ಷ ನೋಡ್ಕೊಳ್ಳೋಣ ಇನ್ನು ಫ್ರೀ ಆಗ್ತೀನಿ ರಿಟೈರ್ಡ್ ಆಗ್ತೀನಿ ಅವಾಗ ಫುಲ್ ಫ್ರೀ ಆಗ್ತೀನಿ ಮಾಡುವಂಥದ್ದು ಅದು ಸಂಶಯ ಸಂಶಯ ಅಂದರೆ ಡೌಟ್ ನನಗೆ ಯೋಗದ ಮಾರ್ಗದಲ್ಲಿ ಇರಬೇಕು ಅಂತ ಆಸೆ ಬಟ್ ಸವಿದರಲ್ಲಿ ಅವನ್ನೇ ಸರಿ ಕಲ್ತಿದ್ದಾನೆ ಗೊತ್ತಿಲ್ಲ ಡೌಟ್
ಸಂಶಯ. ನೆಕ್ಸ್ಟ್ ಪ್ರಮಾದ. ಪ್ರಮಾದ ಅಂದ್ರೆ ಕೇರ್ಲೆಸ್ನೆಸ್ ಆರ್ ನೆಗ್ಲಿಜಿಜೆನ್ಸ್ ಅಂತ, ಅಂದ್ರೆ ತಪ್ಪಾಗೋದು. ಕೆಲವು ಸಲ ತಪ್ಪಾಗೋದು, ತಪ್ಪಾಗಿರೋದು ನಮಗೆ ಕಂಟಿನ್ಯೂ ಮಾಡ್ಕೊಳ್ಳೋದು. ಇದಕ್ಕೊಂದು ಎಕ್ಸಾಂಪಲ್ ಅಂದ್ರೆ ನಮ್ಮ ಕಾಲೇಜಲ್ಲಿ ಓದಬೇಕಾದ್ರೆ ಬಿ ಎಸ್ ಸಿ ನಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಇತ್ತು. ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಎಲ್ಲರಿಗೂ ಒಂದೇ ಎಕ್ಸ್ಪೆರಿಮೆಂಟ್ ಕೊಡೋದು. 20 ಜನ ಇದ್ವಿ, 19 ಜನ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ವಿ, 25 ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದ. ಆಮೇಲೆ ಕೇಳಿದ್ವಿ ಎಲ್ಲ ಕಣ್ಣು, 19 ಒಂದೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ, ನೀನೊಬ್ಬ ಬೇರೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ ಅಂದ್ರೆ ಅವನೇನಂದ್ರೆ ಅದನ್ನ ನಾನೇ ಅಂದ್ಕೊಂಡಿದ್ರೆ ನಾನು ಸರಿ ಮಾಡ್ತಾ ಇದ್ದೀನಿ, ಇನ್ನ 19 ಜನ ತಪ್ಪು ಮಾಡ್ತಾ ಇದ್ದಾರೆ ಅಂತ. ಸೊ ಕೇರ್ಲೆಸ್ನೆಸ್ ಅಥವಾ ನೆಗ್ಲಿಜೆನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಆಲಸ್ಯ. ಆಲಸ್ಯ ಅಂದ್ರೆ ಫಿಸಿಕಲ್ ಲೇಸ್ನೆಸ್. ಯೋಗ ಮಾರ್ಗದಲ್ಲಿ ಇರಬೇಕು ಅಂತ ಆಸೆ, 5 ಗಂಟೆಗೆ ಯಾರ ಸರ್ ಹೇಳ್ತಾರೆ, 3:30ಗೆ ಯಾವ ಸರ್ ಹೇಳ್ತಾರೆ, ಬ್ರಹ್ಮ ಮುಹೂರ್ತ ಅಂತಾರೆ, ಯಾವ ಸರ್ ಅದೆಲ್ಲ ಮಾಡ್ತಾರೆ, ಬೆಳಗ್ಗೆ 6 ಗಂಟೆಗೆ ಕುತ್ಕೋಬೇಕಂತೆ ಮಾತ್ರ ಹೇಳ್ಬೇಕಂತೆ. ಸೊ ಆಲಸ್ಯ. ಅವಿಗತಿ. ಅವಿಗತಿ ಅಂದ್ರೆ ಡಿಸೈರ್ ಫಾರ್ ಸೆನ್ಸ್ ಆಬ್ಜೆಕ್ಟ್ಸ್ ಅಂತ. ನಾವು ಕೆಲವು ಸಲ ಯೋಗ ಮಾರ್ಗದಲ್ಲಿ ಇದ್ದಾಗ ವೆದರ್ ಯು ಲೈಕ್ ಇಟ್ ಆರ್ ನಾಟ್, ನಿಮ್ಗೆ ಇಷ್ಟ ಇದೆಯೋ ಇಲ್ವೋ, ಕೆಲವು ಸಿದ್ಧಿಗಳು ಬರ್ತಾ ಹೋಗುತ್ತೆ. ಅದನ್ನು ಅಷ್ಟ ಸಿದ್ಧಿಗಳು ಅಂತ ಕರಿತೀವಿ. ಬಟ್ ಅದರ ಮಿನಿ ಸಿದ್ಧಿಸ್ ಕೂಡ ಇದೆ, 60 ಸಿದ್ಧಿಗಳಿದೆ, ಚಿಕ್ಕ ಚಿಕ್ಕ ಸಿದ್ಧಿಗಳು. ಆ ಸಿದ್ಧಿಗಳು ಬರ್ತಾ ಹೋಗುತ್ತೆ. ಆ ಸಿದ್ಧಿಗಳು ಬಂದಿದ ತಕ್ಷಣ ಏನು ಮಾಡೋದು ಅಂದರೆ ಡಿಸೈರ್ ಅಂದರೆ ಅದಕ್ಕೆ ಅಂಟ್ಕೊಂಡ್ಬಿಡೋದು. ಇವಾಗ ಸಿಂಪಲ್ ಎಕ್ಸಾಂಪಲ್ ಅನ್ನೋದಕ್ಕೊಂದು ಅರ್ಥ ಮಾಡ್ಕೋಬೇಕು, ಎಕ್ಸಾಂಪಲ್ ಕೊಡಬೇಕು ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವಾಗ ನಾನೇನೋ ಮಾತಾಡ್ತಾ ಇದ್ದೀನಿ, ಯಾರ ಹತ್ರನೋ ಮಾತಾಡ್ತಾ ಇದ್ದೀನಿ, ನಾನು ಮಾತಾಡಿದ್ದೇನೋ ಕೇಳಿ ಅವ್ರಿಗೇನೋ ಒಂದು ಹೆಲ್ಪ್ ಆಗಿಬಿಟ್ಟು ನಾಳೆ ಇಮ್ಮಿಡಿಯೇಟಾಗಿ ಅವ್ರಿಗೆ 1 ಕೋಟಿ ಬಂದುಬಿಡ್ತು ಅಂದ್ಕೊಳ್ಳಿ, ತಕ್ಷಣ ಬರ್ತಾರೆ, ರಾಜೇಶ್ ಜಿ ನೀವು ಹೇಳಿದ ಮಾತಿಂದ ನನಗೆ 1 ಕೋಟಿ ಬಂದುಬಿಡ್ತು, ನಿಮ್ಗೆ ಒಂದು 5 ಲಕ್ಷ ಕೊಡ್ತೀನಿ ತಗೊಳ್ಳಿ ಅಂತ. ಆಯ್ತು, ನಾನು ತಗೊಂತೀನಿ. ತಗೊಂಬಿಟ್ಟು ಸುಮ್ಮನೆ ಅದನ್ನ ಏನಕ್ಕಾದ್ರೂ ಯೂಸ್ ಮಾಡಿದ್ರೆ ಪರವಾಗಿಲ್ಲ, ನಾನೇನು ಮಾಡ್ತೀನಿ ಅಂದರೆ ತಗೊಂಬಿಟ್ಟು ಅದನ್ನು ಸೈಡ್ಗೆ ಇಟ್ಕೊಂಬಿಟ್ಟು ನಾಳೆ ಇಲ್ಲೊಂದು ಟೆಂಟ್ ಹಾಕೊತೀನಿ. ಟೆಂಟ್ ಹಾಕೊಂಡು ಕುಟ್ಕೊಂಡು ನೆಕ್ಸ್ಟ್ ಯಾವ ಬರ್ತೀರಾ, 50 ಲಕ್ಷ ಕೈಲಿ ಇಟ್ಕೊಂಡು ಬನ್ನಿ, ನಿಮಗೆ ನಾನು ಕೊಡ್ತೀನಿ ಅಂತ. ಅದು ಅವಿರತಿ, ಡಿಸೈರ್ ಫಾರ್ ಸೆನ್ಸ್ ಆಬ್ಜೆಕ್ಟ್ಸ್. ಓಕೆ. ಆಮೇಲೆ ಭ್ರಾಂತಿ ದರ್ಶನ. ಇದನ್ನು ಸುಮಾರು ನೋಡ್ಬೋದು ನೀವು, ಅದು ಈಗಿನ ಕಾಲದಲ್ಲಿ ತುಂಬಾ ಜನ ಸಿಗ್ತಾರೆ. ಏನು ಅಂದರೆ ಅದೇ ನಾನು ದೇವರನ್ನು ನೋಡಿದ್ದೀನಿ, ದೇವರ ಜೊತೆ ಮಾತಾಡಿದ್ದೀನಿ, ಮತ್ತೆ ಒಂದು ರೂಮಲ್ಲಿ ಕುತ್ಕೊಂಡು ನಾನು ಆ ಜ್ಯೋತಿಯನ್ನು ನೋಡಿದೆ, ಅದನ್ನು ನೋಡಿದೆ, ಇದನ್ನು ನೋಡಿದೆ, ಸುಮ್ಮನೆ ಭ್ರಾಂತಿ ದರ್ಶನ, ಇಲ್ಯೂಷನ್. ಅದು ಆಗಿದೆಯೋ ಇಲ್ಲ ಗೊತ್ತಿಲ್ಲ, ಬಟ್ ಅನ್ಕೊಂಡಿರ್ತಾನೆ ನನಗೆ ಆಗಿದೆ ಅಂತ. ಸೊ ಆ ಥರದ್ದನ್ನು ತುಂಬ ನೋಡ್ಬೋದು. ಅಲಬ್ಧ ಭೌಮಿಕತ್ವ ಅಂದರೆ ಮಿಸ್ಸಿಂಗ್ ದ ಪಾಯಿಂಟ್ ಆರ್ ಇನ್ಎಬಿಲಿಟಿ ಟು ಹೋಲ್ಡ್ ವಾಟ್ ಈಸ್ ಅಚೀವ್ಡ್. ಎಲ್ಲರಿಗೂ ಯೋಗ ಮಾರ್ಗದಲ್ಲಿ ಇದ್ದವರು ಎಲ್ಲರಿಗೂ ಆ ಎನ್ಲೈಟ್ಮೆಂಟ್ ಅಥವಾ ಆ ಜ್ಞಾನೋದಯ ಅನ್ನೋದು ಆಗೇ ಆಗತ್ತೆ. ಬಟ್ ಅದನ್ನ ಅಬ್ಸರ್ವ್ ಮಾಡ್ತೀವ, ಅಬ್ಸರ್ವ್ ಮಾಡಲ್ಲ, ಇಲ್ಲ ಆಗದೆ ಏನಂದ್ರೆ ಮಿಸ್ಸಿಂಗ್ ದ ಪಾಯಿಂಟ್ ಆಫ್ ಇನ್ಎಬಿಲಿಟಿ ಟು ಹೋಲ್ಡ್, ಆ ಒಂದು ಆ ಪಾಯಿಂಟ್ ಇದೆಯಲ್ಲ, ಆ ಪಾಯಿಂಟ್ ಅನ್ನ ನಾವು ಮಿಸ್ ಮಾಡ್ಬಿಡ್ತೀವಿ. ಸೊ ಅದನ್ನೇ ಅಲಬ್ಧ ಭೌಮಿಕತ್ವ ಅಂತ. ಅಚೀವ್ ಮಾಡಿದ್ದನ್ನ ಮತ್ತೆ ಇನ್ನೊಂದ್ಸಲ ಮಾಡಪ್ಪ, ಇನ್ನೊಂದ್ಸಲ ಇದನ್ನ ಅರ್ಥ ಮಾಡ್ಕೊಳಪ್ಪ ಅಂದ್ರೆ ಆಗೋದಿಲ್ಲ, ಯಾಕಂದ್ರೆ ಮಿಸ್ ಮಾಡ್ಬಿಡ್ತೀವಿ ಆ ಪಾಯಿಂಟ್ನ. ನೆಕ್ಸ್ಟ್ ಅನವಸ್ತಿತ್ವ. ಅನವಸ್ತಿತ್ವ ಅಂದ್ರೆ ಇನ್ಎಬಿಲಿಟಿ ಟು ಮೇಂಟೈನ್ ದ ಅಚೀವ್ಡ್ ಪ್ರೋಗ್ರೆಸ್. ಸೊ ಅಚೀವ್ಡ್ ಪ್ರೋಗ್ರೆಸ್ ಅಂದ್ರೆ ಅದೇ ಏನಂದ್ರೆ ನನ್ನ ಭಾವನೆ ಅಥವಾ ನನ್ನ ಒಂದು ಏಮ್ ಏನಿರುತ್ತೆ ಅಂದ್ರೆ ಏನೋ ದೊಡ್ಡದಾಗಿರುತ್ತೆ. ಏನು ನನ್ನನ್ನು ನೀವು ಒಂದು 6 ವರ್ಷ ಬಿಟ್ಟು ನನ್ನ ನೋಡಿದ್ರೆ ನಾನು ಬಿಸ್ನೆಸ್ ಶುರು ಮಾಡ್ಬಿಟ್ಟಿರ್ತೇನೆ, ಯೋಗದಲ್ಲಿ ಇರೋದೇ ಇಲ್ಲ. ಸೊ ಇನ್ಎಬಿಲಿಟಿ ಟು ಮೇಂಟೈನ್ ದ ಅಚೀವ್ ಪ್ರೋಗ್ರೆಸ್, ಅನವಸ್ತಿತ್ವ. ಇದೆಲ್ಲ ಹೇಳ್ಬೇಕಂದ್ರೆ ನನ್ಗೆ ಯಾಕೆ ಖುಷಿ ಆಗತ್ತೆ ಅಂದ್ರೆ ಇದನ್ನ ರೀಸೆಂಟ್ ಆಗಿ ಬರ್ತಿರೋದಲ್ಲ, ಕನಿಷ್ಠ ಪಕ್ಷ ಅಂದ್ರೆ 5,000 ವರ್ಷಗಳ ಹಿಂದೆ ಬರ್ತಿರೋದು. ಅವಾಗಲೇ ಹೇಳಿದ್ರು, ನೋಡಪ್ಪ ನಿಮ್ಗೆಲ್ಲ ವಿಘ್ನಗಳು ಇದ್ದೇ ಇರುತ್ತೆ, ಈ ವಿಘ್ನಗಳನ್ನ ಮೀರಿ ನೀನು ಬೆಳಿಬೇಕು, ಅವಾಗಲೇ ನೀನು ಯೋಗಿ ಆಗೋದು. ಸೊ ಅದನ್ನ ಹೇಳ್ತಾ ಇವಾಗ ಇಷ್ಟೆಲ್ಲ ಆಯ್ತು ಸರ್, ನೀವು ಇಷ್ಟೆಲ್ಲ ಹೇಳಿದ್ರಿ, ಮನಸ್ಸಿನ ಬಗ್ಗೆ ಹೇಳಿದ್ರಿ, ಮತ್ತೆ ಇದು ಏನು ಬೇರೆ ಬೇರೆ ತರ ಟೈಪ್ಸ್ ಆಫ್ ಮನಸ್ಸಿನ ಬಗ್ಗೆ ಎಲ್ಲ ಹೇಳಿದ್ರಿ, ಹೆಂಗಿದನ್ನ ನಿಯಂತ್ರಿಸೋದು ಅದು ಇಂಪಾರ್ಟೆಂಟ್. ಸೊ ಅಲ್ಲಿ ಹಠಯೋಗ ಪ್ರದೀಪಕದಲ್ಲಿ ಹೇಳ್ತಾರೆ, ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲ ಮಸ್ತಿರಂ ತಥಾಸ್ತೋ ನಿಯಮ್ಯಾತಲಾಪನ್ಯೇವ ವಶಂ ನಯೇತ್ ಅಂತ. ಹೌದಪ್ಪ, ಮನಸ್ಸು ರೆಸ್ಟ್ಲೆಸ್. ಆ ರೆಸ್ಟ್ಲೆಸ್ನೆಸ್ ಇದ್ರೇನೆ ಮನಸ್ಸು ಅನ್ನೋದು ಯೋಗ ವಶಿಷ್ಠದಲ್ಲಿ ಹೇಳ್ತಾರೆ. ಏನು ಅಂದ್ರೆ ವೆನ್ ಮೈಂಡ್ ಈಸ್ ವರ್ಕಿಂಗ್ ಇಟ್ ಈಸ್ ಮೈಂಡ್, ವೆನ್ ಇಟ್ ಈಸ್ ನಾಟ್ ವರ್ಕಿಂಗ್ ಇಟ್ ಈಸ್ ಸ್ವರೂಪ ಅಂತಾರೆ. ಸೊ ರೆಸ್ಟ್ಲೆಸ್ನೆಸ್ ಇದ್ದೇ ಇರುತ್ತೆ, ಆ ಮೈಂಡು ಆ ಕಡೆ ಈ ಕಡೆ ಓಡಾಡೋದು ಇದ್ದೇ ಇರುತ್ತೆ. ನೀನು ಹೇಗೆ ಅದನ್ನು ಕಂಟ್ರೋಲ್ ಮಾಡ್ಬೋದು, ಶುಡ್ ಬ್ರಿಂಗ್ ಇಟ್ ಬ್ಯಾಕ್ ಅಂಡ್ ಕಂಟಿನ್ಯೂಸ್ಲಿ ಫೋಕಸ್ ಇಟ್ ಇನ್ ಗಾಡ್. ಅಂದ್ರೆ ದೇವರ ಮೇಲೆ ನಿನ್ನ ಧ್ಯಾನವನ್ನು ತೆಗೆದುಕೊಂಡು ಬಾ, ದೇವರ ಮೇಲೆ ನಿನ್ನ ಧ್ಯಾನವನ್ನು ತೆಗೆದುಕೊಂಡು ಬಂದರೆ ಅದು ಮನಸ್ಸು ಆ ಕಡೆ ಸೈಡ್ ಹೋದಾಗೆಲ್ಲ ದೇವರ ಮೇಲೆ ಧ್ಯಾನವನ್ನು ಎಳ್ಕೊಂಡು ಬಂದು ದೇವರ ಮೇಲೆ ಧ್ಯಾನ ಇಟ್ಟರೆ ನಿನ್ನ ಮನಸ್ಸು ಒಂದು ಹದಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ಅರ್ಜುನ ಹೇಳ್ತಾನೆ ಏನು ಅಂದರೆ,
सीदंति मम गात्राणि मुखंच परिशुष्यति वेपतुश्च शरीरे मे रोमहर्षश्च जायते अंत अंद्रे आगता इल्ल कृष्ण नानु युद्ध माडक आगता इल्ल सीदंति मम गात्राणि नंद वेट ल ओंतर विडदोग्ता इदीनि कुग्गोग्ता इदीनि मुखंच परिशुष्यति मुख एल्ल वणुक्ता इदे वेपतुश्च शरीरे मे बेरुता इदे ಮತ್ತೆ ರೋಮಹರ್ಷಕ್ಷ ಜಾಯತೆ ಕೂದಲೆಲ್ಲ ನಿಂತ್ಕೊಂತಾಗೆ ನನಗೆ ಯುದ್ಧ ಮಾಡಕ್ ಆಗ್ತಾ ಇಲ್ಲ ಅಂದಾಗ ಕೃಷ್ಣ ಈ ಮಾತನ್ನ ಹೇಳ್ತಾನೆ ಅಸಂಶಯ ಮಹಾಭಾವೋ ಮನೋದುರ್ನಿಗ್ರಹಂಚನ ಅಭ್ಯಾಸೇನ ಕೌಂತೇಯ ವೈರಾಗ್ಯೇನ ಚ ಗುಹ್ಯತೆ ಅಂತ ಅಂದ್ರೆ ಹೌದು ಅರ್ಜುನ ಮನಸ್ಸು ಅನ್ನೋದು ತುಂಬಾನೇ ಕಷ್ಟ ಕಂಟ್ರೋಲ್ ಮಾಡೋದು ಸೊ ನೀನು ಅದನ್ನ ಹೇಗೆ ಕಂಟ್ರೋಲ್ ಮಾಡಬಹುದು ಅಂದ್ರೆ ಅಭ್ಯಾಸೇನ ಕೌಂತೇಯ ಅಭ್ಯಾಸವನ್ನ ಮಾಡಬೇಕು ಬರೀ ಅಭ್ಯಾಸವನ್ನ ಮಾಡೋದಾಗಲ್ಲ ಯಾವ ತರ ಅಭ್ಯಾಸ ಮಾಡಬೇಕು ಅಂದ್ರೆ ವೈರಾಗ್ಯೇನ ಚ ಗುಹ್ಯತೆ ಅಂದ್ರೆ ವೈರಾಗ್ಯವನ್ನು ಇಟ್ಕೊಂಡು ಅಭ್ಯಾಸ ಮಾಡಬೇಕು ಅಂದ್ರೆ ವರ್ಕಿಂಗ್ ವಿತ್ ವರ್ಕಿಂಗ್ ಇನ್ ಅಟ್ಯಾಚ್ಮೆಂಟ್ ವಿತ್ ಡಿಟ್ಯಾಚ್ಮೆಂಟ್ ಅಂದ್ರೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅಟ್ಯಾಚ್ಮೆಂಟ್ ಅಲ್ಲಿ ವರ್ಕ್ ಮಾಡಬೇಕು ವಿತ್ ಡಿಟ್ಯಾಚ್ಮೆಂಟ್ ಅಲ್ಲಿ ಇರಬೇಕು ಸೊ ವೈರಾಗ್ಯನ ಚಗುರುತೆ ವೈರಾಗ್ಯದಿಂದ ನಿಮ್ಮ ಕೆಲಸವನ್ನು ಮಾಡಿದ್ರೆ ನಿನ್ನ ಮನಸ್ಸನ್ನ ಕಣಕ್ಕೆ ತರಬಹುದು ಅಂತ ಹೇಳ್ತಾರೆ ಇನ್ನೊಂದು ಇದಾಯ್ತು ಘೇರಣ ಸಮೇತ ಅನ್ಕೊಂತೀನಿ ಚಲೇ ವಾತಂ ಚಲೇ ಚಿತ್ತಂ ನಿಶ್ಚಲಂ ನಿಶ್ಚಲಂ ಭವೇ ಯೋಗಿ ಸತಾಣುತ್ಮಾತ್ಮಾನೋತಿ ತತೋ ವಾಯು ನಿರೋಧಯೇತ್ ನೀವು 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 ಅಬ್ಸರ್ವ್ ಮಾಡಿರ್ಬೋದು ನಿಮ್ಮ ಮನಸ್ಸು ಯಾವಾಗ ಚಂಚಲವಾಗುತ್ತೆ ಮನಸ್ಸು ಯಾವಾಗ ಡಿಸ್ಟರ್ಬ್ ಆಗುತ್ತೆ ಅವಾಗ ನಿಮ್ಮ ಉಸಿರಾಟ ಡಿಸ್ಟರ್ಬ್ ಆಗುತ್ತೆ ಗಮನಿಸಿರಿ ಬೇಕಾದ್ರೆ ಉಸಿರಾಟ ಡಿಸ್ಟರ್ಬ್ ಆಗುತ್ತೆ ಯಾವಾಗ ಉಸಿರಾಟ ಡಿಸ್ಟರ್ಬ್ ಆಗುತ್ತೋ ಅವಾಗ ನಿಮ್ಮ ಮನಸ್ಸು ಡಿಸ್ಟರ್ಬ್ ಆಗುತ್ತೆ ಇದು ಇಂಟರ್ಲಿಂಕ್ಡ್ ಸೊ ಎರಡು ಇಂಟರ್ಲಿಂಕ್ಡ್ ಸೊ ಏನ್ ಮಾಡ್ಬೇಕು ಅವಾಗ ಸೊ ದ ಯೋಗಿ ಗೆಟ್ಸ್ ಸ್ಟಡಿನೆಸ್ ಯಾವಾಗ ಸ್ಟಡಿನೆಸ್ ತಗೋಬರ್ಬೋದು ನಿನ್ನ ಉಸಿರಾಟವನ್ನ ಕಂಟ್ರೋಲ್ ಮಾಡಿದ್ರೆ ನ್ಯಾಚುರಲಿ ನಿನ್ನ ಮನಸ್ಸು ಕಂಟ್ರೋಲ್ ಆಗುತ್ತೆ ಸೊ ನಿನ್ನ ಉಸಿರಾಟವನ್ನು ಕಂಟ್ರೋಲ್ ಮಾಡಿದ್ರೆ ನಿನ್ನ ಮನಸ್ಸನ್ನು ಕಂಟ್ರೋಲ್ ಮಾಡಬಹುದು ಅಂತ ಇಲ್ಲಿ ಇದರಲ್ಲಿ ಹೇಳ್ತಾರೆ ಇನ್ನೊಂದು ಸುಲಭವಾದ್ದು ವೆರಿ ಸುಲಭವಾದ್ದು ಪತಂಜಲಿ ಯೋಗ ಸೂತ್ರದಲ್ಲಿ ಏನು ಹೇಳ್ತಾರೆ ಅಂದ್ರೆ ಮೈತ್ರಿ ಕರುಣಾ ಮುದಿತೋಪೇಕ್ಷಣ ಸುಖ ದುಃಖ ಪಾಪ ಪುಣ್ಯ ಭಾವನಾ ಚಿತ್ತ ಪ್ರಸಾದನ ಅಂತ ಹೇಳ್ತಾರೆ ಮೈತ್ರಿ ಕರುಣ ಮುದಿತ ನೋಡಪ್ಪ ಯಾರು ನಿನ್ನ ಫ್ರೆಂಡ್ಸ್ ಇದಾರ ಒಳ್ಳೆಯವರಿದಾರ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋ ತೊಂದರೆಗಳಿದಾರ ಅವರ ನೋವಿಗೆ ಸ್ಪಂದಿಸು ಮತ್ತೆ ನೀನ್ ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕಾದ್ರೆ ದುಃಖ ಮತ್ತೆ ಅದು ಇದು ಸುಖ ದುಃಖವನ್ನು ಈಕ್ವಲ್ ಆಗಿತ್ತುವೋ ಮತ್ತೆ ಪಾಪ ಪುಣ್ಯ ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕಾದ್ರೆ ಪಾಪ ಪುಣ್ಯವನ್ನು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡು ಸೊ ಇಷ್ಟೆಲ್ಲ ನೀನ್ ಮಾಡಿದ್ರೆ ನಿನ್ನ ಮನಸ್ಸು ಚಿತ್ತ ಪ್ರಸಾದನ ಚಿತ್ತ ಪ್ರಸಾದನ ಅಂತಂದ್ರೆ ಮನಸ್ಸು ಶಾಂತವಾಗುತ್ತೆ ಅಂತ ಹೇಳ್ತಾರೆ ಸೊ ಇದೆಲ್ಲ ಇಲ್ಲಿವರೆಗೂ ಏನಪ್ಪ ಅಂದ್ರೆ ಬುದ್ಧಿವಂತಿಕೆ ಪತಂಜಲಿ ಅವ್ರು ಹೇಳಿದ್ದಾರೆ ಏನ ನೋಡಪ್ಪ ಇದೆಲ್ಲ ಬುದ್ಧಿವಂತಿಕೆ ಏನಂದ್ರೆ ಹೇಳಿದ ತಕ್ಷಣ ಅರ್ಥ ಮಾಡ್ಕೊಳ್ಳೋ ಅಂತ ಬುದ್ಧಿವಂತರೆ ನಮ್ಮಂತ ದಡ್ಡರು ಇರ್ತಾರಲ್ಲ ಸೊ ದಡ್ಡರಿಗೆ ಏನ್ ಮಾಡ್ಬೇಕು ನೀವೇನು ಮಾಡಬೇಡಿ ಬ್ಲೈಂಡ್ ಆಗಿ ಅಷ್ಟಾಂಗ ಯೋಗವನ್ನ ಫಾಲೋ ಮಾಡಿ ಅಂತ ಹೇಳ್ಬೇಕು ಅಷ್ಟಾಂಗ ಯೋಗವನ್ನು ಫಾಲೋ ಮಾಡಿದ್ರೆ ಸಾಕು ಬ್ಲೈಂಡ್ ಆಗಿ ನೀವು ಫಾಲೋ ಮಾಡಿ ನೀವು ಬ್ಲೈಂಡ್ ಆಗಿ ಫಾಲೋ ಮಾಡಿದ್ರೆ ಅದು ನಿಮ್ಮ ಮನಸ್ಸನ್ನ ನಿಧಾನವಾಗಿ ಹದಕ್ಕೆ ತರುತ್ತೆ ಅಂತ ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋಣ ಏನು ಅಷ್ಟಾಂಗ ಯೋಗ ಅದನ್ನು ಏನ್ ಹೇಳ್ತಾರೆ ಅಂದ್ರೆ ಅಷ್ಟಾಂಗ ಯೋಗ ಅಂದ್ರೆ ಎಂಟು ಮೆಟ್ಟಿಲುಗಳು ಆಕ್ಚುಲಿ ಎಂಟು ಮೆಟ್ಟಿಲುಗಳು ಏನಕ್ಕಪ್ಪ ಅಂದ್ರೆ ಮೋಕ್ಷ ದೊರಕೆ ಅಥವಾ ಸಮಾಧಿಗೆ ಎಂಟು ಮೆಟ್ಟಿಲುಗಳು ಸೊ ಇದು ಸುಮಾರು ಜನ ಕೇಳಿರ್ತೀರ ಎಲ್ಲ ಕಡೆ ಹೇಳಿರ್ತಾರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಷ್ಟಾಂಗ ಯೋಗ ಅಥವಾ ಪತಂಜಲಿ ಯೋಗ ಕೂಡ ಕರೀತಾರೆ ಸೊ ನೋಡಿ ಅದೇ ನಾನು ಅವಾಗಲೇ ಹೇಳಿದ್ನಲ್ಲ ಯಾಕೆ ಇದ್ರ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅಂದ್ರೆ ಇದನ್ನ ಸುಮಾರು 5000 ವರ್ಷಗಳಿಂದ ಹೇಳಿದ್ರು ಏನೋ ಒಂದು 10 ವರ್ಷನೋ 25 ವರ್ಷನೋ ಅಥವಾ ನಮ್ಮ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆದ್ಮೇಲೆ ಹೇಳ್ತಿದ್ರೆ ಹೌದಪ್ಪ ಇವಾಗ ಹೇಳಿರೋದು ಅನ್ನೋದಿಲ್ಲ 5000 ವರ್ಷಗಳಿಂದ ಯಮ ಯಮದ ಬಗ್ಗೆ ಹೇಳಿದ್ದಾರೆ ಯಮ ಅಂದ್ರೇನಪ್ಪ ಅಂದ್ರೆ ಸೋಷಿಯಲ್ ಡಿಸಿಪ್ಲಿನ್ ಅಂತ ಅಂದ್ರೆ ನಾನು ಸಮಾಜದಲ್ಲಿ ನಾನು ಹೇಗಿರ್ಬೇಕು ಮಾನವ ಅನ್ನೋದು ಸಂಘಜೀವಿ ಹೌದಾ ಸಂಘಜೀವಿ ನಾನು ಒಂದು ಸಮಾಜದಲ್ಲಿ ನಾನು ಹೇಗಿರ್ಬೇಕು ಅನ್ನೋದನ್ನ 5 ಪಾಯಿಂಟ್ ಮೂಲಕ ಹೇಳಿದರೆ ಮೊದಲನೇದೇನಪ್ಪ ಅಂದ್ರೆ ಸತ್ಯ ಸತ್ಯದಿಂದ ನಡ್ಕೋಬೇಕು ಎರಡನೇದು ಅಹಿಂಸಾ ಅಂದ್ರೆ ಪ್ರಾಣಿ ಹಿಂಸೆ ಮಾಡೋದು ಅನ್ನೋದು ಒಂದೇ ಅಲ್ಲ ಇನ್ನೊಂದು ಮೀನಿಂಗ್ ಏನಪ್ಪ ಅಂದ್ರೆ ನಾನು ಯಾರ ಹತ್ರ ಆದರೂ ಮಾತಾಡಿದ್ರೆ ಅವರ ಮನಸ್ಸಿಗೆ ನೋವಾಗದಂತೆ ಮಾತಾಡಿದ್ದೀಯಲ್ಲ ಅದು ಕೂಡ ಅಹಿಂಸೆನೆ ಸೊ ಅದನ್ನ ಫಾಲೋ ಮಾಡಬೇಕು ನೆಕ್ಸ್ಟ್ ಅಸ್ತೇಯ ಅಸ್ತೇಯ ಅಂದ್ರೆ ಕಳ್ಳತನ ಮಾಡದೇ ಇರೋದು ಅಂತ ಡೈರೆಕ್ಟ್ ಮೀನಿಂಗ್ ಬರುತ್ತೆ ಬಟ್ ಇನ್ನೊಂದು ಮೀನಿಂಗ್ ಏನಪ್ಪ ಅಂದ್ರೆ ಬೇರೆಯವರ ವಸ್ತುವನ್ನ ನನ್ನ ವಸ್ತು ಅಂತ ಭಾವಿಸೋದಿದೆಯಲ್ಲ ಅದು ಕೂಡ ಸ್ತೇಯವೇ ಸೊ ಅದರಿಂದ ಯು ಹ್ಯಾಡ್ ಟು ಡೂ ಅಸ್ತೇಯ ಕೆಲವೊಂದು ಇರುತ್ತೆ ಏನು ಅಂದ್ರೆ ಏ ಅವ್ರಿಗೇನು ಬಿಡು ಬೇಕಾದಷ್ಟಿದೆ ಹೊತ್ಕೊಂಡು ಹೋಗೋ ಅಷ್ಟಿದೆ ಅವ್ರ ಹತ್ರ ಮೊಬೈಲ್ ನನ್ನ ಹತ್ರನೇ ಇರಲಿ
ಅಂತ ತಿಳ್ಕೊಳ್ಳೋದು. ಸೊ ಇದು ಕೂಡ ಸ್ಥೇಯ. ಸೊ ಅಸ್ಥೇಯವನ್ನ ಫಾಲೋ ಮಾಡಬೇಕು. ಅಪರಿಗ್ರಹ, ಅಪರಿಗ್ರಹ ಅಂದ್ರೆ ಮತ್ತೆ ಡೈರೆಕ್ಟ್ ಮೀನಿಂಗ್ ಬಂದು ಕ್ರೋಡೀಕರಿಸೋದು ಅಂತ. ಕ್ರೋಡೀಕರಿಸೋದು ಏನು ಅಂದ್ರೆ, ಏನೋ ಒಂದು ಆಸ್ತಿ ಮಾಡ್ಬೇಕಾರೆ ನನಗೂ ಇರಲಿ, ನನ್ನ ಮಗನಿಗೂ ಇರಲಿ, ನನ್ನ ಮಗಳಿಗೂ ಇರಲಿ, ಅವ್ರ ಮಕ್ಕಳಿಗೂ ಇರಲಿ, ಅವ್ರ ಮಕ್ಕಳಿಗೂ ಇರಲಿ, ಒಂದು 10 ಜನರೇಷನ್ ಆಗೋ ಆಸ್ತಿಯನ್ನು ಮಾಡೋದು, ಇದನ್ನ ಅಪರಿಗ್ರಹ ಅಂತ. ಅಂದ್ರೆ ಪರಿಗ್ರಹ ಮಾಡೋ ಆಸ್ತಿ ಮಾಡೋದನ್ನ ಪರಿಗ್ರಹ ಅಂತೀವಿ. ಅಪರಿಗ್ರಹ ಅಂದ್ರೆ ಮಾಡದೇ ಇರೋದು ಅಂತ. ಇದು ಡೈರೆಕ್ಟ್ ಮೀನಿಂಗ್. ಇನ್ನೊಂದು ಮೀನಿಂಗ್ ಏನಪ್ಪ ಅಂದ್ರೆ, ನಮ್ಮ ಜ್ಞಾನವನ್ನು ಕೂಡ ಪರಿಗ್ರಹ ಮಾಡಬಾರ್ದು ಅಂತ. ಇವಾಗ ನಾನು ನಾಲೆಜನ್ನ ತಗೊಂತೀನಿ, ನಾಲೆಜನ್ನ ಓದ್ತೀನಿ, ಎಷ್ಟೋ ಜ್ಞಾನ ಬರುತ್ತೆ, ಆ ಜ್ಞಾನವನ್ನ ನಾನು ಕ್ರೋಡೀಕರಿಸಬಾರ್ದಂತೆ, ಐ ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್. ಸೊ ಅಲ್ಲಿ ಕೂಡ ಅಪರಿಗ್ರಹವನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ. ಮುಂದಿನದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದ್ರೆ ಡೈರೆಕ್ಟ್ ಮೀನಿಂಗ್ ಬಂದು ಕೆಲವರು ಏನು ಅಂತಾರೆ ಅಂದ್ರೆ ಮದುವೆ ಆಗದೇ ಇರೋದು ಅಂತ. ಅದೊಂದು ಇರ್ಬೋದು. ಬಟ್ ಇನ್ನೊಂದು ಏನಪ್ಪಾ ಅಂದ್ರೆ, ನಾನು ಇನ್ನೊಂದು ಜೆಂಡರ್ನ ಯಾವ ಭಾವನೆಯಲ್ಲಿ ನೋಡ್ತೀನಿ, ಅದು ಕೂಡ ಬ್ರಹ್ಮಚರ್ಯವೇ. ಆ ಬ್ರಹ್ಮಚರ್ಯವನ್ನ ಫಾಲೋ ಮಾಡೋದನ್ನ ಕಲಿಬೇಕು. ದಟ್ ಯಮದಲ್ಲಿ ಅಂದ್ರೆ ಸೋಷಿಯಲ್ ಡಿಸಿಪ್ಲಿನ್, ಸಾಮಾಜಿಕವಾಗಿ ನಾನು ಹೇಗಿರ್ತೀನಿ ಅಂತ. ನೆಕ್ಸ್ಟ್ ನಿಯಮ ನೋಡಿ, ಇಲ್ಲಿ ಇದೇ ಇಂಟ್ರೆಸ್ಟಿಂಗ್ ಅನ್ಸೋದು. ನೋಡಪ್ಪ, ನಿನ್ ಸಮಾಜದಲ್ಲಿನೋ ನೀನು ನೃತ್ಯ ಇದೆಲ್ಲ ಫಾಲೋ ಮಾಡಿ, ಬಟ್ ನೀನು ಇಂಡಿವಿಜುವಲ್ ಆಗಿ ಹೇಗಿರ್ಬೇಕು, ನಿನಗೇನೋದು ಕೆಲವು ರೂಲ್ಸ್ ಇರ್ಬೇಕಲ್ಲ, ಆ ರೂಲ್ಸ್ನ ಹಾಕಿದ್ರೆ. ಸೊ ಅದರಲ್ಲಿ ಯಾವುದಂದ್ರೆ ಶೌಚ, ಮೊದಲನೇದು ಶೌಚ. ಶೌಚ ಅಂದರೆ ಕ್ಲೀನ್ಲಿನೆಸ್, ಏನಂದ್ರೆ ಫಿಸಿಕಲ್ ಕ್ಲೀನ್ಲಿನೆಸ್ ಆಗಿರ್ಬೋದು ಅಥವಾ ಮೆಂಟಲ್ ಕ್ಲೀನ್ಲಿನೆಸ್ ಆಗಿರ್ಬೋದು. ಶುದ್ಧತೆ ಇರಬೇಕು. ಕೆಲವು ನೋಡಿರ್ಬೋದು ನೀವು ಬೆಳಗ್ಗೆ 5 ಗಂಟೆಗೆ ಯೋಗ ಕ್ಲಾಸ್ ಅಥವಾ ಯೋಗ ಆಯ್ತು ಎಲ್ಲರೂ ಬನ್ನಿ ಅಂದರೆ ಸ್ನಾನ ಮಾಡಿರೋ ಟಕ್ಕಂತ ಬೆಡ್ಡಿಂದ ಟಕ್ಕ ಅಂತ ಹೇಳ್ಬಿಟ್ಟು ಹಂಗೇ ಹೊಡ್ಬಂದ್ಬಿಟ್ಟಿರ್ತಾರೆ. ಸೊ ಶೌಚ ಇಲ್ಲದೆ ಇರೋದು. ನೆಕ್ಸ್ಟ್ ಸಂತೋಷ. ಸಂತೋಷ ಅಂದರೆ ಕಂಟೆಂಟ್ಮೆಂಟ್ ಅಂತ. ಏನಂದ್ರೆ ನಾವು ಏನೇ ಒಂದು ಹೊಸದನ್ನು ಕಲಿಬೇಕಾದ್ರೆ ಅಥವಾ ಯಾವುದೇ ಒಂದನ್ನು ಕಲಿಬೇಕಾದ್ರೆ ನಮಗೆ ಆ ಒಳಗಡೆ ಸಂತೋಷ ಇರೋದು, ಏನೋ ಒಂದು ಕಲಿತಾ ಇದ್ದೀನಿ ಅಂತ. ಇದು ನಾವು ನಮ್ಮ ಕ್ಲಾಸ್ಗಳಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಕೆಲವು ಸಲ ಏನಾಗುತ್ತೆ ಅಂದರೆ, ಈ ಪೇರೆಂಟ್ಸು ಕ್ಲಾಸಿಗೆ ಬರ್ತಾ ಇರ್ತಾರೆ, ಅವ್ರ ಮಕ್ಕಳಿಗೆ ಇವ್ರು ಯೋಗ ಮಾಡಬೇಕು ಅಂತ ಆಸೆ, ಮಕ್ಕಳಿಗೆ ಇಷ್ಟ ಇಲ್ಲ, ಬೆಳಗ್ಗೆ 5 ಗಂಟೆಗೆ ಕರ್ಕೊಂಡು ಬಂದ್ಬಿಡ್ತಾರೆ, 5 ಗಂಟೆಗೆ ಕರ್ಕೊಂಡು ಕೂರಿಸ್ಬಿಡ್ತಾರೆ, ಮಾಡಿಸಿ ಮಾಡಿಸಿ ಅಂತ. ಅವ್ರು ಬಂದು ನೀವು ಮಾಡಿ ಅಂದರೆ ಅವರಲ್ಲಿ ಏನು ನಾನು ತರೋದಕ್ಕೆ ಸಾಧ್ಯ? ಸಂತೋಷ ಅವರೊಳಗಡೆ ಇದ್ದರೆ, ಏನಂದರೆ ಏನೋ ಒಂದು ಕಲಿತಾ ಇದ್ದೀನಿ ಅನ್ನೋ ಒಂದು ಭಾವನೆ ಇದ್ದರೆ ಅಲ್ಲಿ ನಾನೇನೋ ಒಂದು ತರ್ಬೋದು. ಇಲ್ಲಾಂದರೆ ಅವರಲ್ಲಿ ಸಂತೋಷ ಇಲ್ಲ ಅಂದರೆ ಕಲಿಯೋದ್ರಲ್ಲಿ ಏನು ಮಾಡೋಕ್ಕಾಗಲ್ಲ. ಸೊ ಅದು ಸಂತೋಷ. ದೆನ್ ಈಶ್ವರ ಪ್ರಣಿಧಾನ. ಈಶ್ವರ ಪ್ರಣಿಧಾನ ಅಂದರೆ ನಮ್ಮನ್ನು ನಾವು ಅರ್ಪಿಸ್ಕೊಳ್ಳೋದು ಅಂತ. ದೇವರಿಗೆ ಆಗಿರ್ಬೋದು ಅಥವಾ ಗುರುಗಳಿಗಾಗಿರ್ಬೋದು, ನಮ್ಮನ್ನು ನಾವು ನೋಡಪ್ಪ ನೀನು ಏನು ಹೇಳ್ಕೊಡ್ತೀವಿ ಅದನ್ನು ಕಲಿತೀವಿ, ಅದನ್ನು ನಾವು ಈಶ್ವರ ಪ್ರಣಿಧಾನ ಅಂತ ಕರಿತೀವಿ. ದೆನ್ ಸ್ವಾಧ್ಯಾಯ ತುಂಬ ಇಂಪಾರ್ಟೆಂಟು. ಈಗಿನ ಕಾಲದಲ್ಲಂತೂ ಸ್ವಾಧ್ಯಾಯ ಅನ್ನೋದು ತುಂಬ ಇಂಪಾರ್ಟೆಂಟ್. ಹೇಗಪ್ಪ ಸ್ವಾಧ್ಯಾಯ ಮಾಡೋದು ಅಂದರೆ, ಏನಿಲ್ಲ, ದಿನಾರಾತ್ರಿ ಮಲ್ಕೊಳ್ಳೋ ಟೈಮ್ಗೆ ಮಲ್ಕೊಳ್ಳೋಕ್ಕಿಂತ ಒಂದು 5 ನಿಮಿಷ ಅಥವಾ 10 ನಿಮಿಷ ಮುಂಚೆ ಕಣ್ಣು ಮುಚ್ಚೋದು. ಕಣ್ಣು ಮುಚ್ಚು, ಇವತ್ತು ನಾನು ಏನೇನು ಒಳ್ಳೆ ಕೆಲಸ ಮಾಡಿದೆ ಅದರಿಂದ ಯಾರು ಒಳ್ಳೆದಾಯಿತು, ಏನೇನು ಕೆಟ್ಟ ಕೆಲಸ ಮಾಡಿದೆ ಇದರಿಂದ ಯಾರು ಕೆಟ್ಟಾಯ್ತು, ಇದನ್ನು ಯೋಚನೆ ಮಾಡಿಬಿಟ್ರೆ ಸ್ವಾಧ್ಯಾಯ ಮಾಡಿದಂಗೆ ಆಗುತ್ತೆ. ನೆಕ್ಸ್ಟ್ ತಪಸ್. ತಪಸ್ ಅಂದರೆ ಡಿಟರ್ಮಿನೇಷನ್, ನಾನು ಮಾಡ್ತೀನಿ ಯಾವುದೋ ಒಂದು ಕಲಿತೀನಿ ಅನ್ನೋ ಭಾವನೆ ಇರಲೇಬೇಕು. ಏನೋ ಒಂದು ಹೊಸದು ಕಲಿತಾ ಇದ್ದೀನಿ, ಅದನ್ನು 3 ತಿಂಗಳಾಗಲಿ 6 ತಿಂಗಳಾಗಲಿ ಪಕ್ಕ ಕಲಿತೇ ಕಲಿತೀನಿ ಅನ್ನೋ ಭಾವನೆ ಇರಲೇಬೇಕು, ಅದು ತಪಸ್. ಸೊ ನನ್ನ ಸುಮಾರು ಜನ ಕೇಳ್ತಾರೆ ಬಂದು, ಸರ್ ನನ್ನ ಮಗುಗೆ 5 ವರ್ಷ ಆಯಿತು ಯೋಗ ಹೇಳ್ಕೊಡಿ, ನನ್ನ ಮಗುಗೆ 8 ವರ್ಷ ಆಯಿತು ಯೋಗ ಹೇಳ್ಕೊಡಿ, ನನ್ನ ಮಗುಗೆ 12 ವರ್ಷ ಆಯಿತು ಯೋಗ ಹೇಳ್ಕೊಡಿ. ನಾನು ಅದೇ ಹೇಳ್ತೀನಿ ನೋಡಪ್ಪ, ಯೋಗ ಅಂದರೆ ಆಸನ ಅಲ್ಲ, ನಿಮಗಿಂತೂ ಚೆನ್ನಾಗಿ ಬೆಂಡ್ ಮಾಡ್ತಾರೆ ಮಕ್ಕಳು, ಶಿಶುದ ಮಕ್ಕಳು, ನೀವು ಯಾವ ಥರನಾದ್ರೂ ಮಾಡಿಬೇಕಾರೆ ಚೆನ್ನಾಗಿ ಬೆಂಡ್ ಮಾಡ್ತಾರೆ, ಅದು ಬೇಡ, ಫಸ್ಟ್ ಇವೆಲ್ಲ ಹೇಳ್ಕೊಡಿ ಅವ್ರಿಗೆ ಅಂತೀವಿ. ಅವ್ರನ್ನ ಆಯ್ತಪ್ಪ ನೀವು ಬಲವಂತ ಮಾಡಿ ಆಯಿತು, ಬಲವಂತ ಮಾಡ್ತಾರೆ ಆಯಿತು, ಭಾನುವಾರ ಏನು ಮಾಡಿದ್ರೆ ಭಾನುವಾರ ಫ್ರೀ ಇರ್ತೀನಿ ನಾನು, ಬೆಳಗ್ಗೆ 6 ಗಂಟೆಗೆ ಕರ್ಕೊಂಡು ಪಾಪ ಸರ್ 6 ಗಂಟೆಗೆ ಲಕ್ಷ ನಾನು ಹೇಳಿದೆ 8 ಗಂಟೆ ಸರ್ ಅಂತ. ಸೊ ನಾನು ಅದಕ್ಕೆ ಅವ್ರು ಯಾವಾಗ ಹೇಳಿ ಕಳಿಸ್ತೀನಿ ಫಸ್ಟ್ ಯಮನಿಯಮ್ಮನ, ಅದಕ್ಕೆ ಪ್ರತಿಯೊಬ್ಬರು ಬರೋರು ನಮ್ಮ ಇದರಲ್ಲಿ ಸೆಂಟರ್ನಲ್ಲಿ ಕ್ಲಾಸ್ ತೊಗೊಂಡು ಯಮನಿಯಮ್ಮ ಅಂದ್ರೆ ಏನು ಅಂತ ಅರ್ಥ ಮಾಡಿಸಿ, ಇಷ್ಟು ಅರ್ಥ ಮಾಡಿಸ್ಬಿಟ್ರೆ ಆಮೇಲೆ ಅವರೇ ಯೋಗಿ ಯೋಗ ಜೀವನವನ್ನು ಅವರೇ ನಡೆಸ್ತಾರೆ. ಬಟ್ ನಾವು ಇದನ್ನು ಮಾಡೋದಿಲ್ಲ, ಆಸನ ಹಾಕೊಂಡ್ಬಿಟ್ಟಿರ್ತೀವಿ, ಬರೀ ಅವ್ರನ್ನ ಯಾವುದೋ ಒಂದು ಸೂರ್ಯ ನಮಸ್ಕಾರ ಮಾಡಿಸೋದಕ್ಕೆ ಕಳಿಸ್ಬಿಡ್ತೀವಿ. ಸೊ ನೋಡಿ, ಇದು ಯೋಗ ಸುಮಾರು ಜನ ಕಮೆಂಟ್ ಮಾಡ್ತಾರೆ, ಅದು ರಿಲೀಜಿಯನ್ನು ಇದು ರಿಲೀಜಿಯನ್ನು, ಯೋಗನ ಫಾಲೋ ಮಾಡಲ್ಲ, ಓಂಕಾರ ಹೇಳಲ್ಲ, ಇದೆಲ್ಲ ನೀವು ನೋಡಿರ್ಬೋದು ಲಾಸ್ಟ್ 1-2 ವರ್ಷದ ಕೆಳಗಡೆ. ಸೊ ಪತಂಜಲಿ ಯೋಗ ಸೂತ್ರದಲ್ಲಿರೋದು, ಜಾತಿ ದೇಶ ಕಾಲ ಸಮಯ ಅವಿಚ್ಛಿನ್ನ ಸಾರ್ವಭೌಮ ಮಹಾವ್ರತಂ. ಏನಪ್ಪ ಇದು ಯೋಗದ ಒಂದು ಅರ್ಥಾಂಗಿರೋದು ಅಂದರೆ, ಜಾತಿ ಜಾತಿಗೆ ಮೀರಿದ್ದು, ದೇಶ ದೇಶಕ್ಕೆ ಮೀರಿದ್ದು, ಕಾಲ ಸಮಯಕ್ಕೆ ಮೀರಿದ್ದು, ಮತ್ತು ಸಮಯಕ್ಕೆ ಮೀರಿದ್ದು, ಮತ್ತು ಅವಿಚ್ಛಿನ್ನ ಯಾವುದೇ ಕಂಡೀಷನ್ ಇಲ್ಲದೆ ಇರುವಂಥದ್ದು, ಮತ್ತು ಸಾರ್ವಭೌಮ ಯೂನಿವರ್ಸಲ್ ಯಾರು ಬೇಕಾದ್ರೂ ಮಾಡುವಂಥದ್ದು,
महाव्रत सो अब प्रतिज्ञे यार बेकारो फॉलो अंत पतंजलि योग सूत्र ನೋಡಿ ಇಷ್ಟೊತ್ತಕ್ಕೂ ಮಾತಾಡಿದ್ದೆ ಐತಿ ಮುಖ ಗಂಟೆ ಮಾತಾಡಿದ್ದೀನಿ ಇವಾಗ ನಾನು ಆಸನಕ್ಕೆ ಬರ್ತಾ ಇದ್ದೀನಿ ಪತಂಜಲಿ ಯೋಗ ಸೂತ್ರದಲ್ಲಿ 196 ಸೂತ್ರ 195 ಸೂತ್ರಗಳಿದೆ ಆ ಸೂತ್ರಗಳಲ್ಲಿ ಮೂರೇ ಸೂತ್ರ ಆಸನದ ಬಗ್ಗೆ ಹೇಳಿದರು ಸೊ ಆಸನಕ್ಕೆ ಇರುವಂತಹ ಇಂಪಾರ್ಟೆನ್ಸು ಅಷ್ಟೇ ಯೋಗದಲ್ಲಿ ಸೊ ಏನಪ್ಪ ಆಸನ ಅಂದರೆ ಸ್ಥಿರಂ ಸುಖಂ ಆಸನ ನೀನು ಯಾವುದೇ ಪೋಶ್ಚರ್ ಮಾಡಪ್ಪ ನಿನ್ಗೆ ಯಾವ ಬೇಕೋ ಅದು ಪೋಶ್ಚರ್ ಮಾಡು ಸ್ಥಿರವಾಗಿರ್ಬೇಕು ಸ್ಟೆಬಿಲಿಟಿ ಇರಬೇಕು ಅದರಲ್ಲಿ ಸುಖಂ ಆರಾಮಾಗಿರ್ಬೇಕು ನಿನ್ನ ಸಂತೋಷವಾಗಿರ್ಬೇಕು ನಿನ್ನ ಮನಸ್ಸು ಸಂತೋಷವಾಗಿರ್ಬೇಕು ಸ್ಥಿರಂ ಸುಖಂ ಆಸನ ಅದನ್ನೇ ಆಸನ ಅಂತ ಕರೆಯೋದು ಹೇಗೆ ಅದನ್ನ ರೀಚ್ ಮಾಡೋದು ಪ್ರಯತ್ನ ಚೈತನ್ಯ ಅನಂತ ಸಮಾಪತ್ತಿ ಧ್ಯಾನ ಅಂದ್ರೆ ಪ್ರಯತ್ನವನ್ನ ಮಾಡಿ 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 ಆ ಒಂದು ಆಸನವನ್ನ ಗಟ್ಟಿ ಮಾಡ್ಕೋಬೇಕು ಅಥವಾ ಆ ಪೋಶ್ಚರ್ನ ಗಟ್ಟಿ ಮಾಡ್ಕೋಬೇಕು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ತತೋ ದ್ವಂದ್ವಾನಿ ದ್ವಂದ್ವಾನಭಿಘಾತ ತತೋ ದ್ವಂದ್ವ ದ್ವಂದ್ವ ಅನಭಿಘಾತ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಇರುವ ದ್ವಂದ್ವಗಳು ಡೌಟ್ಫುಲ್ನೆಸ್ ಅಂತೀವಲ್ಲ ಅಥವಾ ಡ್ಯುಯಾಲಿಟಿ ಅಂತ ಕರಿತೀವಲ್ಲ ಅದು ಹೋಗುತ್ತೆ ಗೊತ್ತಾಯ್ತು ಎಲ್ಲಿ ಲಿಂಕ್ ಆಯಿತು ಮನಸ್ಸು ಮತ್ತೆ ಆಸನ ಅಂತ ಸೊ ಎಲ್ಲಿ ನಿಮಗೆ ಡ್ಯುಯಾಲಿಟಿ ಇದೆಯೋ ದೇಹದಲ್ಲಿ ಅಥವಾ ಮನಸ್ಸಿನಲ್ಲಿ ಅದು ಹೋಗ್ತಾ ಹೋಗುತ್ತೆ ಡ್ಯುಯಾಲಿಟಿ ಅನ್ನೋದು ಹೋಗ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ಪ್ರಾಣಾಯಾಮ ತುಂಬಾ ತಿಳ್ಕೋಬೇಕಾಗಿದ್ರು ಯಾಕಪ್ಪ ಅಂದ್ರೆ ನೋಡಿ ತುಂಬಾ ಚೆನ್ನಾಗಿದ್ದಾರೆ ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸ ಯೋರ್ ಗತಿ ವಿಚ್ಛೇದ ಪ್ರಾಣಾಯಾಮ ಅಂತ ಸೊ ತಸ್ಮಿನ್ ಸತಿ ಅಂದ್ರೆ ಏನು ಅದಾದ್ಮೇಲೆ ಅಂತ ಯಾವ್ದಾದ್ಮೇಲೆ ಒನ್ಸ್ ಹಾರ್ಮೋನಿ ವಿತ್ ದ ಫಿಸಿಕಲ್ ಬಾಡಿ ಹ್ಯಾಸ್ ಬಿನ್ ಅಚೀವ್ಡ್ ಪ್ರಾಣಾಯಾಮ ಏನಂತಾರೆ ಅಂದ್ರೆ ಸ್ವಲ್ಪ ಕೂತ್ಕೊಳ್ಳೋದು ಈ ಕಡೆಯಿಂದ ಇನ್ಹೇಲ್ ಮಾಡೋದು ಈ ಕಡೆಯಿಂದ ಎಕ್ಸ್ಹೇಲ್ ಮಾಡೋದು ಸ್ವಲ್ಪ ಅಲ್ವಾ ಎಲ್ಲರೂ ಬಂದೋದಕ್ಕೆ ಸರ್ ಭಸ್ತ್ರಿಕಾ ಇದು ಪ್ರಾಣಾಯಾಮ ಅಂತೆ ಮಾಡಿದ್ರೆ ವೆಯ್ಟ್ ಕಮ್ಮಿ ಆಗತ್ತಂತೆ ಸರ್ ಇದು ಮಾಡಿದ್ರೆ ನಮಗೆ ಥೈರಾಯ್ಡ್ ಪ್ರಾಬ್ಲಮ್ ಉಂಟಾಗತ್ತಂತೆ ಸರ್ ಅದು ಮಾಡಿದ್ರೆ ಈ ಪ್ರಾಬ್ಲಮ್ ಉಂಟಾಗತ್ತಂತೆ ಈ ಮೆಂಟಾಲಿಟಿಯಲ್ಲಿ ಬರ್ತಾರೆ ಬಟ್ ಆಕ್ಚುಲಿ ನೋಡಿ ಇಲ್ಲೇ ಹೇಳಿದ್ರು ಒನ್ಸ್ ಹಾರ್ಮೋನಿ ವಿತ್ ದ ಫಿಸಿಕಲ್ ಬಾಡಿ ಇಸ್ ಬೀನ್ ಅಚೀವ್ಡ್ ಇವಾಗ ಆಸನದ ಹೇಳಿದ್ನಲ್ಲ ಅದು ಅಚೀವ್ ಮಾಡಿದ್ಮೇಲೆ ಏನ್ ಹೇಳಿದ್ದಾರೆ ಅಂದ್ರೆ ಶ್ವಾಸ ಪ್ರಶ್ವಾಸ ಯೋರ್ ಗತಿ ವಿಚ್ಛೇದ ಅಂದ್ರೆ ಶ್ವಾಸ ಮತ್ತೆ ಪ್ರಶ್ವಾಸ ಇನ್ಹೇಲೇಷನ್ ಎಕ್ಸಲೇಷನ್ ಸ್ಪೀಡ್ ಅನ್ನ ವೇರಿಯೇಷನ್ ಮಾಡೋ ದಟ್ ಈಸ್ ಕಾಲ್ಡ್ ಪ್ರಾಣಾಯಾಮ ಓಕೆ ಯಾಕೆ ಅಂದ್ರೆ ಇಲ್ಲಂದ್ರೆ ಪತಂಜಲಿ ಅವರ ಒಂದು ಕೋಟ್ ಹಾಕ್ಬಿಡೋದು ಕೊನೆಯಲ್ಲಿ ಏನು ಅಂದ್ರೆ ಯಾವ್ದನ್ನ ಯಾವಾಗ ಬೇಕಾದ್ರೂ ಮಾಡ್ಬೋದು ಅಂತ ಒಂದು ಆರ್ಡರ್ ಕೊಟ್ಟಿದ್ದಾರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂದ್ರೆ ದೇರ್ ಇಸ್ ಅ ಆರ್ಡರ್ ಅಂದ್ರೆ ದೇರ್ ಇಸ್ ಅ ರೀಸನ್ ಫಾರ್ ದಟ್ ಆರ್ಡರ್ ಮತ್ತೆ ಇನ್ನೊಂದು ಡೆಫಿನೇಷನ್ ಏನಪ್ಪಾ ಅಂದ್ರೆ ಪ್ರಾಣಾಯಾಮಕ್ಕೆ ಧಾರಣಾ ಸುಚ ಯೋಗ್ಯತಾ ಮನಸಃ ಅಂದ್ರೆ ನಮ್ಮ ಮನಸ್ಸನ್ನ ಧಾರಣೆಗೆ ಕೊಂಡೊಯ್ಯುತ್ತೆ ಧಾರಣ ಅಂದ್ರೆ ಏನು ಅಂತ ಮುಂದೆ ಹೇಳ್ತೀನಿ ನಮ್ಮ ಮನಸ್ಸನ್ನ ಧಾರಣ ಸ್ಟೇಜ್ ಕೊಂಡೊಯ್ಯುತ್ತಲ್ಲ ಅದನ್ನ ನಾವು ಪ್ರಾಣಾಯಾಮ ಅಂತ ಕರಿತೀವಿ ನೆಕ್ಸ್ಟ್ ಅದಾದ್ಮೇಲೆ ಪ್ರತ್ಯಾಹಾರ ಪ್ರತ್ಯಾಹಾರದಲ್ಲಿ ಶ್ರೀಕೃಷ್ಣ ಹೇಳ್ತಾರೆ ಆಹಾರದ ಬಗ್ಗೆ ಏನಪ್ಪ ಅಂದ್ರೆ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನ ಉಪೋದಸ್ಯ ಯೋಗೋ ಭವತಿ ದುಃಖ ಅಂತ ಅಂದ್ರೆ ಈ ದುಃಖವನ್ನ ದೂರ ಮಾಡುವಂತಹ ಯೋಗ ಯಾರಿಗೆ ಒಲಿಯತ್ತೆ ಯುಕ್ತಾಹಾರ ವಿಹಾರಸ್ಯ ಮಾಡರೇಟ್ ಈಟಿಂಗ್ ಯುಕ್ತ ಚೇಷ್ಟಸ್ಯ ಕರ್ಮಸು ಮಾಡರೇಟ್ ವರ್ಕಿಂಗ್ ಯುಕ್ತ ಸ್ವಪ್ನ ಉಪೋದಸ್ಯ ಮಾಡರೇಟ್ ಡ್ರೀಮಿಂಗ್ ಅವರಿಗೆ ಈ ದುಃಖವನ್ನ ದೂರ ಮಾಡುವಂತಹ ಯೋಗ ಒಲಿಯತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾರೆ ಯಾಕಪ್ಪ ಆಹಾರ ಇಂಪಾರ್ಟೆಂಟು ಇದು ಚಾಂಡೋಕ್ಯ ಉಪನಿಷತ್ತು ಆಹಾರ ಏನಕ್ಕೆ ಇಂಪಾರ್ಟೆಂಟು ಸೊ ಇಲ್ಲಿ ಹೇಳಿದ್ದಾರೆ ಆಹಾರ ಏನಕ್ಕೆ ಇಂಪಾರ್ಟೆಂಟು ಅಂತ ಆಹಾರ ಶುದ್ಧೌ ಸತ್ವಶುದ್ಧಿ ಸತ್ವಶುದ್ಧೌ ಧ್ರುವಶುದ್ಧಿ ಸ್ಮೃತಿ ಲಂಬೆ ಸರ್ವಗ್ರಂಥೀನ ವಿಪ್ರಮೋಕ್ಷಾಹ ಅಂದ್ರೆ ಆಹಾರ ಶುದ್ಧವಾಗಿದ್ರೆ ಸತ್ವಶುದ್ಧಿ ನಿನ್ನ ಮನಸ್ಸು ಶುದ್ಧವಾಗುತ್ತೆ ಅಥವಾ ನಿನ್ನ ಗುಣ ಶುದ್ಧವಾಗುತ್ತೆ ಸತ್ವಶುದ್ಧೌ ಧ್ರುವಸ್ಮೃತಿ ಒಂದ್ಸಲಿ ನಿನ್ನ ಗುಣ ಶುದ್ಧವಾಗ್ತಾ ಬಂದ್ರೆ ನಿನ್ನ ಸ್ಮೃತಿ ಸ್ಥಿರವಾಗತ್ತೆ ಧ್ರುವಸ್ಮೃತಿ ಸ್ಮೃತಿ ಲಂಬೆ ಸರ್ವಗ್ರಂಥೀನ ವಿಪ್ರಮೋಕ್ಷಾಹ ಆ ಸ್ಮೃತಿ ಒಂದ್ಸಲಿ ಪ್ಯೂರಿಟಿ ಆದ್ರೆ ಸರ್ವಗ್ರಂಥೀನ ಅಂದ್ರೆ ನನ್ನ ದೇಹದಲ್ಲಿ ಇರುವಂತಹ ಎಲ್ಲ ಸೆಲ್ಸ್ ಗಳಾಗಿರ್ಬೋದು ಅಥವಾ ಎಂಡೋಕ್ರೈನ್ ಗ್ಲಾಂಡ್ಸ್ ಆಗಿರ್ಬೋದು ಟರ್ನ್ ಟುವರ್ಡ್ಸ್ ಅ ಮೋಕ್ಷ ಮೋಕ್ಷ ಅಂದ್ರೆ ಇಲ್ಲಿ ಏನಂದ್ರೆ ಹ್ಯಾಪಿನೆಸ್ ಕಡೆಗೆ ಹೋಗುತ್ತೆ ಅಂತ ಹ್ಯಾಪಿನೆಸ್ ಕಡೆಗೆ ಮೂವ್ ಆಗುತ್ತೆ ಅಂತ ಅದಕ್ಕೋಸ್ಕರ ಹೇಳಿರೋದು ಆಹಾರ ಶುದ್ಧೋ ಸತ್ವಶುದ್ಧಿ ಸತ್ವಶುದ್ಧೋ ಧ್ರುವಸ್ಮೃತಿ ಸ್ಮೃತಿ ಲಂಬೆ ಸರ್ವಗ್ರಂಥೀನ ವಿಪ್ರಮೋಕ್ಷಾಹ ಅಂತ ನೀವು ರೀಸೆಂಟ್ ಆಗಿ ನಮ್ಮ ಇದರಲ್ಲಿ ನೋಡಿಕೋಬಹುದು ಏನಂದ್ರೆ ಐಸ್ಕಾನ್ ಅವರು ನಾವು ಊಟವನ್ನ ಸ್ಕೂಲ್ಗೆ
ಕಳಿಸ್ತೀವಿ ಅಂದ್ರೆ ಇಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಕಲ್ಲ ಬೇಡ ಕಳಿಸ್ಬೇಡಿ ಅಂತ ಆತರ ಎಲ್ಲ ಮಾಡಿದ್ದಾರೆ. ಏನಕ್ಕೆ ಆಹಾರ ಶುದ್ಧವಾಗಿರ್ಬೇಕು ಅಂತಿದೆ? ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಇದೆಲ್ಲ ರಾಜಸಿಕ ಆಹಾರಗಳು. ಸೊ ನಾವು ಯಾವಾಗ ಮಕ್ಕಳಿಗೆ ಕೊಟ್ರೆ ಅವ್ರಿಗೆ ಬೇಕಾಗಿರೋದು ಸಾತ್ವಿಕ ಆಹಾರ ಓದ್ಬೇಕಾದ್ರೆ. ಸೊ ಇದು ಅದನ್ನ ಹೇಳುತ್ತೆ ಏನಕ್ಕೆ ಆಹಾರ ಶುದ್ಧವಾಗಿರ್ಬೇಕು ಅಂತ. ಹಾಗೆ ಇನ್ನೊಂದೇನಪ್ಪ ಅಂದ್ರೆ ಈ ಆಹಾರ ಶುದ್ಧವಾಗಿರೋದ್ರಿಂದ ಏನ್ ಅಡ್ವಾಂಟೇಜ್ ಅಂದ್ರೆ ಸವಿಷಯ ಅಸಂಪ್ರಯೋಗೆ ಚಿತ್ತಸ್ಯ ಸ್ವರೂಪಾನುಕಾರ ಇವ ಇಂದ್ರಿಯ ಇಂದ್ರಿಯಾಣ ಪ್ರತ್ಯಾಹಾರಃ. ಪ್ರತ್ಯಾಹಾರಃ ಅಂತ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ನಿನ್ನ ಪಂಚೇಂದ್ರಿಯಗಳೇನಿದೆ, ನಿನ್ನ ಪಂಚೇಂದ್ರಿಯಗಳೇನಿದೆ ಅದು ಅದರ ಸ್ವರೂಪದಲ್ಲಿ ಇರಬೇಕು. ಇದಕ್ಕೊಂದು ಇದನ್ನ ಅರ್ಥ ಮಾಡಿಸೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಉಪವಾಸ ಮಾಡ್ತೀರ ಹೌದಾ? ಈಗಿನ ಕಾಲದ ಉಪವಾಸ ಅಲ್ಲ, ಅಂದ್ರೆ ಅವಲಕ್ಕಿ ಹೆಸರು ಬೇಳೆ ಅದೆಲ್ಲ ತಿನ್ಕೊಂಡು ಉಪವಾಸ ಮಾಡ್ಬೋದು. ಕಟ್ಟಿಟ್ಟು ಉಪವಾಸ, ಕಟ್ಟಿಟ್ಟು ಉಪವಾಸವನ್ನು ಮಾಡಿದಾಗ ನಿಮ್ಮ ಮನಸ್ಸಿನಲ್ಲಿರುವ ನಿಮ್ಮ ಪಂಚೇಂದ್ರಿಯಗಳು ಹೇಗಿರುತ್ತೆ ಅಂದ್ರೆ ನಿಮ್ಮ ದೇಹದ ಒಳಗಡೆನೆ ಇರುತ್ತೆ. ನೀವು ಗಮನಿಸ್ಬೋದು ಸ್ವಲ್ಪ, ನೀವು ಅವಾಗ ಏನೇ ನೋಡಿಸಿ ಬಾ ಪಿಕ್ಚರ್ ತಕೊಂಡು ಹೋಗ್ತೀನಿ ಅಂತ ಹೇಳಿ ಅಯ್ಯೋ ಬೇಡಪ್ಪ ಪಿಕ್ಚರ್ ಅಲ್ಲ, ನಿನ್ನ ಕಣ್ಣು ಪಿಕ್ಚರ್ ನೋಡಕ್ಕೆ ಇಷ್ಟಪಡಲ್ಲ, ಯಾಕೆಂದ್ರೆ ನಿನ್ನ ಮನಸ್ಸು ನಿನ್ನ ದೇಹದ ಒಳಗಡೆ ಬಂದಿರುತ್ತೆ. ಸೊ ಅದನ್ನೇ ಅವ್ರು ಹೇಳಿರೋದು ಏನಂದ್ರೆ ಅಸಂಪ್ರಯೋಗ ಚಿತ್ತಸ್ಯ ಸ್ವರೂಪಾನುಕಾರ ಅಂದ್ರೆ ಅದರ ಸ್ವರೂಪ ಏನು ಅಂದ್ರೆ ಅದರ ಕ್ಯಾರೆಕ್ಟರ್ ಏನು ನನ್ನ ಕಣ್ಣದು ನೋಡೋದಷ್ಟೇ. ಸೊ ಅದು ಮಾಡುತ್ತದ್ದು ಯಾವುದೇ ಡಿಸ್ಟರ್ಬೆನ್ಸ್ ಇದೆ ಜಸ್ಟ್ ನೋಡತ್ತಷ್ಟೇ. ಅದು ಸ್ವರೂಪಾನುಕಾರ ಇವ ಇಂದ್ರಿಯ ಪ್ರತ್ಯಾಹಾರ. ಸೊ ಇದನ್ನ ಅದ ಪಂಚೇಂದ್ರಿಯಗಳ ಇದಾಗಿ ಕೇಳಿರುವಂಥದ್ದು. ಸೊ ಈ ಪಂಚೇಂದ್ರಿಯಗಳನ್ನ ಏನು ಕಂಟ್ರೋಲ್ ಮಾಡಬೇಕು? ಸೊ ಪ್ರಾಣಾಯಾಮ ಆದ್ಮೇಲೆ ಏನು ಕೇಳಿದರೆ ಈಗ ನಾನು ಕೂತ್ಕೊಂತೀನಿ ಧ್ಯಾನಕ್ಕೆ ಹೋಗ್ಬೇಕು ಅಥವಾ ಧಾರಣ ಮಾಡಬೇಕು ಕೂತ್ಕೊಂತೀನಿ, ಒಂದ್ಸಲ ಪ್ರಾಣಾಯಾಮ ಮಾಡೋಕ್ಕೆ ಅಂತ ಹೋಗ್ತೀನಿ ಹಿಂಗಂತೀನಿ. ಎಲ್ಲೋ ಮನೆಯಲ್ಲಿ ಇದು ಕಿಚನ್ ಇರುತ್ತೆ ಅಥವಾ ಎಲ್ಲೋ ಒಂದು ಕಡೆ ಕೂತಿರ್ತೀವಿ ಗಮ್ಮಂತ ದೇವಸ್ಥಾನದಲ್ಲಿ ಪ್ರಸಾದ ವಾಸನೆ ಗಮ್ಮಂತ ಬರುತ್ತೆ ಅನ್ನೋದು ಹೋಗಿದ್ರಂಟ ನಮ್ಮ ಮನಸ್ಸು ಕೂಡ ಹಂಗೇ ಉಂಟಾಗುತ್ತೆ. ಸೊ ಡಿಸ್ಟರ್ಬ್ ಮೈಂಡ್ ಗೆಟ್ ಡಿಸ್ಟರ್ಬ್. ಸೊ ಪ್ರತ್ಯಾಹಾರ ತುಂಬ ಇಂಪಾರ್ಟೆಂಟು. ಯಾರಾದರೂ ಯೋಗಿಗಳಿದ್ರೆ ಅಂದರೆ ಯೋಗ ಟೀಚರ್ ಆಗಿದ್ರೆ ಅಥವಾ ಯೋಗ ಅಂದರೆ ಯಾರಾದರೂ ಹೇಳ್ಕೊಡ್ತಿದ್ರೆ ಪ್ರತ್ಯಾಹಾರ ಅನ್ನೋದು ತುಂಬ ಫಸ್ಟ್ ನೀವು ಫಾಲೋ ಮಾಡಿ, ಇಟ್ ಹೆಲ್ಪ್ಸ್ ಅಲಾಟ್ ಪ್ರತ್ಯಾಹಾರ. ನೆಕ್ಸ್ಟು ಧಾರಣ. ಇವಾಗ ಇಷ್ಟವರೆಗೂ ನಾನು ಹೇಳಿದ್ದು ಯಮ ನಿಯಮ ಆಸನ ಪ್ರತ್ಯಾಹಾರ ಆಸನ ಸಾರಿ ಪ್ರಾಣಾಯಾಮ ಇಷ್ಟು ಬಹಿರಂಗ ಯೋಗ ಅಂತ ಕರಿತೀವಿ. ಅಲ್ಲಿ ನಾವು ಮನಸ್ಸಿಗೆ ಏನೋ ಕೆಲಸವನ್ನು ಕೊಡ್ತಾ ಇಲ್ಲ. ಏನು ಅಂದರೆ ನಾನು ಆಸನವನ್ನು ಮಾಡ್ತಾ ಇದ್ದೀನಿ, ಆಸನವನ್ನು ಮಾಡೋದ್ರಿಂದ ನನಗೆ ಕಾಲು ನೋವಾಗ್ತಾ ಇದೆ, ಅದರಿಂದ ನನ್ನ ಮನಸ್ಸು ನಮ್ಮ ಮನೆಯಲ್ಲಿ ಇದ್ದಿದ್ದು ಇಲ್ಲದ ನನ್ನ ಕಾಲಕ್ಕೆ ಬಂತು. ಸೊ ನನ್ನ ಇಂಡೈರೆಕ್ಟ್ ಆಗಿ ನನ್ನ ಮನಸ್ಸನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಬಟ್ ಇದನ್ನು ನಾವು ಅಂತರಂಗ ಯೋಗ ಅಂತ ಕರಿತೀವಿ. ಧಾರಣ ಧ್ಯಾನ ಸಮಾಧಿ ಅನ್ನ ನಾವು ಅಂತರಂಗ ಯೋಗ ಅಂತ ಕರಿತೀವಿ. ಏನಕ್ಕಪ್ಪ ಅಂದ್ರೆ ಇಲ್ಲಿ ನಾನು ಡೈರೆಕ್ಟ್ ಆಗಿ ಕೂತ್ಕೊಂತೀನಿ, ಕೂತ್ಕೊಂಡು ನನ್ನ ಮನಸ್ಸನ್ನು ನನ್ನ ದೇಹದಲ್ಲಿ ತಂದು ನಾನು ಕಾನ್ಸಂಟ್ರೇಟ್ ಮಾಡೋಕ್ಕೆ ಶುರು ಮಾಡ್ತೀನಿ. ಸೊ ಅಲ್ಲಿ ಮನಸ್ಸಿನ ಮೇಲೆ ಡೈರೆಕ್ಟ್ ಆಗಿ ಕೆಲಸ ಮಾಡ್ತೀವಿ. ಪ್ರತ್ಯಾಹಾರವನ್ನು ಬ್ರಿಡ್ಜ್ ಅಂತ ಕರೀತಾರೆ. ಅಂದ್ರೆ ಅಲ್ಲಿ ನಾನು ಏನು ದೇಹಕ್ಕೂ ಸ್ವಲ್ಪ ತೊಂದರೆಯನ್ನು ಕೊಡ್ತೀನಿ ಮತ್ತೆ ಮನಸ್ಸನ್ನು ಬಲವಂತವಾಗಿ ಎಳ್ಕೊಂಡು ಬರ್ತೀನಿ, ಅದಕ್ಕೆ ಅದನ್ನ ಬ್ರಿಡ್ಜ್ ಅಂತ ಕರೀತಾರೆ. ಸೊ ಇದು ಧಾರಣ, ಅದರಲ್ಲಿ ಇಂಟರ್ನಲ್ ಯೋಗ ಅಂತ ಕರಿತೀವಿ ಅಥವಾ ಅಂತರ್ಯೋಗ ಅಂತ ಕರಿತೀವಿ. ಅಲ್ಲಿ ನಾವು ಧಾರಣ ಮೊದಲನೇ ಸ್ಟೆಪ್ ಇಸ್ ಧಾರಣ. ಏನಪ್ಪ ಧಾರಣ ಅಂದ್ರೆ ದೇಶ ಬಂಧ ಚಿತ್ತಸ್ಯ ಧಾರಣ ಅಂದ್ರೆ ದೇಶ ಬಂಧ ಚಿತ್ತಸ್ಯ ಯಾವುದೇ ಒಂದು ಹೊರಗಿನ ವಸ್ತುಗಳಾಗಲಿ ಅಥವಾ ನನ್ನ ದೇಹದ ಯಾವುದೇ ಒಂದು ಭಾಗದಲ್ಲಾಗಲಿ ಚಿತ್ತಸ್ಯ ಮನಸ್ಸನ್ನ ನೀನು ಅಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರೆ ದಟ್ ಈಸ್ ಧಾರಣ. ಇದನ್ನು ಅರ್ಥ ಮಾಡೋದಕ್ಕೆ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಚಿಕ್ಕ ಎಕ್ಸಾಂಪಲ್ ಕೊಡ್ಬೋದು. ಏನು ಅಂದರೆ ಇವಾಗ ನಮ್ಮ ಮನೆಯಲ್ಲಿ ಮಕ್ಕಳು ಚಿಕ್ಕ ಮಕ್ಕಳಿರ್ತಾರೆ, ಅವ್ರಿಗೆ ಸಾಕಷ್ಟು ಡಿಸ್ಟರ್ಬೆನ್ಸಸ್, ಮೊಬೈಲು, ಚಿಂಟು ಟಿ ವಿ, ಆ ಕಡೆ ಫ್ರೆಂಡ್ಸು, ಆಟ, ಜ್ಯೂಸು, ಏನೋ ಡಿಸ್ಟರ್ಬೆನ್ಸ್ಗಳು. ಆ ಡಿಸ್ಟರ್ಬೆನ್ಸಲ್ಲಿ ಅವ್ರು ಬಂದು ಕೂತ್ಕೊಂಡು ಹೋಮ್ವರ್ಕನ್ನು ಬರೀತಾರಲ್ಲ, ದಟ್ ಈಸ್ ನಥಿಂಗ್ ಬಟ್ ಧಾರಣ. ಸೊ ಅದು ಅರ್ಥ ಮಾಡ್ಕೋಬೇಕು ಅಂದರೆ ಈ ಗ್ರಾಫ್ ನೋಡಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಇವಾಗ ನಾನು ನನ್ನ ಧ್ಯಾನ ಅಥವಾ ಧಾರಣವನ್ನು ಶುರು ಮಾಡಬೇಕು, ಅಂದ್ಕೊಳ್ಳಿ ನಾನು ಅರವಿಂದ್ ಅವರ ಫೋಟೋ ಮೇಲೆ ನನ್ನ ಧಾರಣವನ್ನು ಶುರು ಮಾಡ್ತೀನಿ ಅಂದ್ಕೊಳ್ಳಿ. ಸೊ ನನ್ನ ಸುತ್ತ ಇವಾಗ ನನಗೆ ಹಿಂದೆ ನನ್ನ ಸುತ್ತ ಸಾಕಷ್ಟು ಡಿಸ್ಟರ್ಬೆನ್ಸ್ ಇದೆ ಅಲ್ಲ, ನೀವಿದ್ರ ಚೇರ್ ಇದೆ, ಲ್ಯಾಪ್ಟಾಪ್ ಇದೆ, ಇದಿದೆ, ಮತ್ತೆ ಅರವಿಂದ್ ಅವರ ಫೋಟೋನೂ ಅಷ್ಟೇ, ಅದ್ರ ಸುತ್ತಲೂ ಸಾಕಷ್ಟು ಡಿಸ್ಟರ್ಬೆನ್ಸ್ಗಳಿದೆ. ಈ ಡಿಸ್ಟರ್ಬೆನ್ಸ್ಗಳನ್ನ ಮೀರಿ ನನ್ನ ಮನಸ್ಸನ್ನ ಅಲ್ಲಿ ಚಿತ್ತವನ್ನ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀನಲ್ಲ ಅದನ್ನ ಧಾರಣ ಅಂತ ಕರೀತಾರೆ. ಧಾರಣ ಕಾನ್ಸಂಟ್ರೇಟ್ ಮಾಡ್ತೀರಲ್ಲ ಅದನ್ನ ಧಾರಣ. ಮತ್ತೆ ಈ ಧಾರಣ ಧ್ಯಾನ ಸಮಾಧಿ ಯಾವಾಗ್ಯಾವಾಗಲೂ ಮಾಡೋದಲ್ಲ, ಇಟ್ ಈಸ್ ಎ ಕಂಟಿನ್ಯೂಡ್ ಪ್ರೋಸೆಸ್. ಅಂದ್ರೆ ಧಾರಣ ಲೀಡ್ಸ್ ಟು ಧ್ಯಾನ, ಧ್ಯಾನ ಲೀಡ್ಸ್ ಟು ಸಮಾಧಿ.
ಸೊ ನೆಕ್ಸ್ಟ್ ಧ್ಯಾನ. ಧ್ಯಾನದಲ್ಲಿ ಏನ್ ಮಾಡುತ್ತೆ ಅಂದ್ರೆ ತತ್ರ ಪ್ರತ್ಯೇಕತಾನತ ಧ್ಯಾನಂ ಅಂದ್ರೆ ನೀವಲ್ಲಿ ಪ್ರತ್ಯೇಕವಾಗ್ತೀರಾ. ಏನ್ ಪ್ರತ್ಯೇಕ ಅಂದ್ರೆ ನೋಡಿ ಕೊನೆ ಗ್ರಾಫ್. ಇವಾಗ ನಾನು ಫೋಟೋವನ್ನ ನೋಡ್ತಾ ಇದ್ದೀನಿ, ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ನನ್ಗೆ ಅಲ್ಲಿ ಸುತ್ತ ಇರುವಂತಹ ಡಿಸ್ಟರ್ಬೆನ್ಸ್ ಗಳು ಏನೂ ಗೊತ್ತಾಗಲ್ಲ, ಮತ್ತೆ ನಾನು ಇಲ್ಲಿ ಕೂತಿದ್ದೀನಿ ನನ್ನ ಸುತ್ತ ಇರುವಂತಹ ಡಿಸ್ಟರ್ಬೆನ್ಸ್ ಗಳು ಏನೂ ಗೊತ್ತಾಗಲ್ಲ, ನನ್ನ ಮನಸ್ಸು ಪೂರ್ಣವಾಗಿ ನಾನು ಅರವಿಂದೋ ಗುರುಗಳು, ಅರವಿಂದೋ ಗುರುಗಳು ನಾನು.